ಹಲೋ, ವೆರಿ ಗುಡ್ ಆಫ್ಟರ್ನೂನ್, ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬೆರೆತಿರೋ ಬಂಧು ಮಿತ್ರರೇ, ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮಟ್ ಮಟ್ ಮಧ್ಯಾಹ್ನ ನಮ್ಮ ಪ್ರೋಗ್ರಾಮ್ ಅಂತೂ ಶುರು ಮಾಡಿದ್ದಾಯ್ತು. ಇವತ್ತಿನ ನಮ್ಮ ಕಾರ್ಯಕ್ರಮ ಬಿಗಿನ್ ಮಾಡ್ತಾ ಇದೀವಿ ವಿತ್ ಅತಿಥಿ ಅಭಿರುಚಿ. ನಮ್ ಜೊತೆಗಿದ್ದಾರೆ ಇಂದಿನ ಅತಿಥಿ ಶ್ವೇತಾ ಮಹೇಶ್. ವೆಲ್ಕಮ್, ವೆಲ್ಕಮ್, ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಿದ್ದೀರಾ? ಫೈನ್. ಎಲ್ಲಿಂದ ಬಂದಿದ್ದೀರಾ? ನಾವು ಹೆಬ್ಬಾಳ್ ನಾಗವಾರ. ಅಬ್ಬಾ ರಾಮ, ಎಷ್ಟು ದೂರ. ಓಕೆ, ಸೊ ಇವತ್ತೇನ್ ಮಾಡ್ತಾ ಇದ್ದೀರಾ? ನಾನು ವೆಸ್ಟ್ ಬೆಂಗಾಲ್ ಡಿಶ್ ಬೆಂಗನ್ ಬರ್ತಾ ಮಾಡ್ತಿದ್ದೀನಿ. ಯಾರಿಂದ ಕಲ್ತ್ಕೊಂಡ್ರಿ ಇದು? ಆಕ್ಚುಲಿ ನಮ್ಮ ಮನೇಲಿ ಸ್ವಲ್ಪ ನನಗೆ ಇನ್ಸ್ಪಿರೇಷನ್ ಜಾಸ್ತಿ, ಅದ್ ಟ್ರೈ ಮಾಡಿ ಟ್ರೈ ಮಾಡಂತ. ಒಂದಿನ ಹೋಟೆಲ್ ಅಲ್ಲಿ ತರಿಸಿದ್ರು, ಇದ್ಯಾಕೆ ಟ್ರೈ ಮಾಡಬಾರ್ದು ಅಂದ್ರು. ಜಸ್ಟ್ ನಾನು ಹಂಗೆ ಸರ್ಚ್ ಮಾಡಿ ನೋಡಿ ಟ್ರೈ ಮಾಡಿ ಇಟ್ಸ್ ವೆಲ್ ಕರೆಕ್ಟ್ ಆಗಿ ಬಂತು, ಸೊ ಇಲ್ಲಿ ಟ್ರೈ ಮಾಡೋಣ. ಇವಾಗ ನಿಮ್ಮ ಮನೇಲಿ ರೆಗ್ಯುಲರ್ ಆಗಿ ಇದನ್ನ ಮಾಡ್ತಾನೇ ಇರ್ತೀರಾ? ಎಸ್ ಎಸ್, ಈಗ ರೆಗ್ಯುಲರ್ ಆಗ್ಬಿಟ್ಟಿದೆ. ಹೌದಾ? ಸೂಪರ್. ನನ್ನ ಮಗನ್ಗೆ, ನನ್ನ ಹಸ್ಬೆಂಡ್ಗೆ, ಎಲ್ಲರಿಗೂ. ಎಲ್ಲರಿಗೂ ನೈಸ್. ಬೆಂಗನ್ ಬರ್ತಾ ಮಾಡ್ತಾ ಇದ್ದಾರೆ. ಸೊ ವೆಸ್ಟ್ ಬೆಂಗಾಲ್ ಡಿಶ್ ಇದು. ಸೊ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಬೆಂಗನ್ ಬರ್ತಾ ಬೇಕಾಗುವ ಸಾಮಗ್ರಿಗಳು: ಸುಟ್ಟು ಮ್ಯಾಶ್ ಮಾಡಿದ ಬದನೆಕಾಯಿ, ಟೊಮ್ಯಾಟೊ, ಈರುಳ್ಳಿ, ಎಣ್ಣೆ, ಉಪ್ಪು, ಶುಂಠಿ ಬೆಳ್ಳುಳ್ಳಿ, ಬಟಾಣಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ, ಖಾರದ ಪುಡಿ. ಸೊ ಸುಟ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ತಗೊಂಡ್ ಬಂದಿದ್ದೀನಿ. ಈಗ ನೆಕ್ಸ್ಟ್ ಕಡಾಯಿ ಪುಡಿ. ಈಗ ಒಂದು ಎರಡ್ ಮೂರ್ ಸ್ಪೂನ್ ಆಯಿಲ್ ಹಾಕೋಣ. ಇದು ಆಯಿಲ್ ಏನ್ ಅಷ್ಟು ಇಡಿಯಲ್ಲ. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ನೀವು ಒಂದ್ ಬದನೆಕಾಯಿ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಮನೇಲಿ ಒಂದ್ 5 ಮೆಂಬರ್ಸ್ ಇದ್ರೆ ಅವರೆಲ್ಲ ತಿನ್ಬಹುದು, ಪಕ್ಕದ ಮನೆಯವ್ರಿಗೂ ಕೊಡ್ಬೋದು. ಓ, ಆಯಿಲ್ ಸ್ವಲ್ಪ ಬಿಸಿ ಹಾಕ್ಬೇಕು. ಓಕೆ, ಸೊ ಶ್ವೇತಾ ಅವ್ರಿಗೆ ಯಾವ ತರ ಡಿಶಸ್ ಇಷ್ಟ ಆಗುತ್ತೆ? ಯಾವ್ದಂದ್ರೆ ಪರ್ಟಿಕ್ಯುಲರ್ ಇಲ್ಲ, ಎಲ್ಲಾ ತರ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಸೌತ್ ಇಂಡಿಯನ್, ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ, ಎವ್ರಿಥಿಂಗ್, ಎಲ್ಲಾನು ಟ್ರೈ ಮಾಡ್ತೀನಿ. ಎಲ್ಲ ಇಷ್ಟಪಡ್ತೀನಿ. ನನಗಿಂತ ಜಾಸ್ತಿ ನಮ್ಮ ಮನೇಲಿ ಇಷ್ಟಪಡ್ತಾರೆ. ಹೌದಾ? ಯಾವ್ದಾದ್ರು ಪರ್ಟಿಕ್ಯುಲರ್ ಫುಡ್ ಅಯ್ಯೋ ಅಂತ ಅನ್ಸೋದು? ಅಯ್ಯೋ ಅಂತ ಅನ್ಸೋ ಚಿತ್ರಾನ್ನ. ಯಾಕೆ? ಚಿತ್ರಾನ್ನ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಬಂದ್ಮೇಲೆ ನಮ್ಮ ಮನೇಲಿ, ನಮ್ಮ ಅತ್ತೆ ಮನೆಗೆ ಬಂದ್ಮೇಲೆ ಸ್ವಲ್ಪ ಇಷ್ಟಪಡ್ತೀನಿ. ಅಮ್ಮ ಮನೇಲಿ ಇದ್ದಾಗ ಬಿಲ್ಕುಲ್ ತಿಂತಿರ್ಲಿಲ್ಲ. ಅದನ್ನ ಕೇಳಿ ಅದೇ ಕ್ವೆಶ್ಚನ್. ನಿಮ್ಗೆ ಯಾವ್ದು ತುಂಬಾ ಇಷ್ಟ? ತುಂಬಾ ಇಷ್ಟ, ತುಂಬಾ. ಪರ್ಟಿಕ್ಯುಲರ್ ಇಷ್ಟ ಇಲ್ಲ ಅಂತ? ಇಷ್ಟಾನೇ ಇಲ್ದೇ ಇರೋದು ಎರಡು, ಒಂದು ಇಡ್ಲಿ, ಇನ್ನೊಂದು ರವೆ ಇಡ್ಲಿ. ಅಪ್ಪಾ, ಐ ಹೇಟ್ ಇಟ್. ನನ್ಗೆ ಇಷ್ಟ ಇಡ್ಲಿ. ನಮ್ಮಅಮ್ಮ ನಮ್ಮ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಮಾರ್ನಿಸ ಬೆಳಗ್ಗೆ ಇಡ್ಲಿನೇ. ನಮ್ಮ ಮನೇಲಿ ಇಡ್ಲಿ ಮಾಡಿದ್ರೆ ಇನ್ನೊಂದು ಬ್ರೇಕ್ಫಾಸ್ಟ್ ಐಟಮ್ ಮಾಡಿರ್ತಾರೆ, ಯಾಕಂದ್ರೆ ನಾನು ತಿನ್ನಲ್ಲ. ನಮ್ಮ ಮನೇಲಿ ಅಮ್ಮ ಮನೇಲಿ ಇದ್ದಾಗ ಚಿತ್ರಾನ್ನ ಮಾಡಿದ್ರೆ ಕಂಪಲ್ಸರಿ ಹೋಟೆಲ್ ಫುಡ್ಡೇ ನಂಗೆ. ಬಟ್ ನಿಮ್ಗೊಂದ್ ಗೊತ್ತಾ, ಶೂಟಿಂಗ್ ಅಲ್ಲಿ ಪ್ರತಿದಿನ ಬರೀ ಇಡ್ಲಿನೇ, ಪ್ರತಿದಿನ. ಪಾರಿಬಲ್, ಪ್ರತಿದಿನ ಆಗಲ್ಲ, ವೀಕ್ಲಿ ಒನ್ಸ್. ಓಕೆ, ಆಯಿಲ್ ಕಾದಿದೆ ಅನ್ಸುತ್ತೆ, ಜೀರಾ ಹಾಕೋಣ. ಆಕ್ಚುಲಿ ಈ ಬದನೆಕಾಯಿನ ಸ್ವಲ್ಪ ಮೂಗ್ ಮುರಿತಾರೆ ತಿನ್ನಕ್ಕೆ, ಬಟ್ ಇಟ್ ಈಸ್ ವೆರಿ ಗುಡ್, ವೆರಿ ವೆರಿ ಗುಡ್. ನಮ್ಗೆ ನಂಗೆ ಅನ್ಸಲ್ಲ ಚೆನ್ನಾಗಿರುತ್ತೆ ಬದನೆಕಾಯಿ. ಎಷ್ಟೊಂದು ಡಿಶಸ್ ನಾವು ತಿಂದಿದ್ದೀವಿ, ಇಲ್ಲಿ ಮಾಡಿದ್ದೀವಿ. ತುಂಬ ಇದು ಏನು ನ್ಯೂಟ್ರಿಷನ್ ಫುಡ್ಡು, ಕ್ಯಾಲರೀಸ್ ಕಮ್ಮಿ. ಈಗ ಜಿಂಜರ್ ಹಾಕ್ತಿದ್ದೀನಿ. ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕ್ಬಿಡಿ. ಇದು ಶುಂಠಿ ಮೇಯ್ನ್ ಆಗಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸ್ವಲ್ಪ ಆಲ್ಮೋಸ್ಟ್ ನಾನು ಸ್ವಲ್ಪ ಮನೆ ಮದ್ದೆಲ್ಲ ಯೂಸ್ ಮಾಡ್ತೀನಿ, ಅಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಲ್ಲ. ವೆರಿ ಗುಡ್. ಈಗ ಆನಿಯನ್ ಹಾಕ್ತಿದ್ದೀನಿ. ಅವೆಲ್ಲ ಸ್ವಲ್ಪ ಒಟ್ಟಿಗೆ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಸ್ಮೆಲ್. ಒಂಚೂರು ಫ್ರೈ ಆಗಲಿ. ಸೊ ನಿಮ್ಮ ಮನೆಯಲ್ಲಿ ಇರೋದು ಯಾರು, ಯಾರೆಲ್ಲ? ನಾನು, ನಮ್ಮ ಹಸ್ಬೆಂಡು, ನನ್ನ ಒಬ್ಬನೇ ಮಗ ಷಣ್ಮುಖ ರಾಘವ್, ಮತ್ತೆ ನಮ್ಮತ್ತೆ, ನಮ್ಮ ಚಿಕ್ಕತ್ತೆ. ನಂಗೆ ಎರಡು ಕಡೆ ಸಪೋರ್ಟ್ ಚೆನ್ನಾಗಿ ಬಂದಿದೆ ಅಡ್ಗೆ ಮನೆ ಅಡ್ಗೆ ಕೆಲ್ಸಕ್ಕೆ. ಹೌದಾ? ತುಂಬಾ ಪ್ಯಾಷನೇಟ್ ನಾನು ಅಡ್ಗೆ ವಿಷಯದಲ್ಲಿ. ಏನ್ ನೋಡಿದ್ರೆ, ಈಗ ಹೋಟ್ಲಿಗೆ ಹೋದ್ರೆ ಏನಾದ್ರು ಮಾಡಿದ್ರೆ ಸ್ಪೆಷಲ್ ಆಗಿ ಟ್ರೈ ಮಾಡ್ಲೇಬೇಕು ಮನೇಲಿ. ಹೌದಾ? ತುಂಬಾ ಪ್ಯಾಷನೇಟ್. ಅಮ್ಮ ಅಪ್ಪನು ಅವಾಗ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಇಲ್ಲಿ ಬಂದ್ಮೇಲೆ ಹಸ್ಬೆಂಡ್ ಕೇಳಲೇಬೇಕಿಲ್ಲ, ಎಲ್ಲ ಫುಲ್ ಸಪೋರ್ಟ್. ಸೂಪರ್. ಫಸ್ಟ್ ಟೇಸ್ಟ್ ನೋಡೋದೆ ಅವರು. ಈಗ ಸಹ ಹೇಳಿ ಕಳ್ಸಿದ್ದಾರೆ ಹೆಂಗೆಲ್ಲ ಮಾಡ್ಬೇಕಂತ. ಹೌದಾ? ಹೆಂಗೆ ಅಂತ ಹೇಳಿ ಕಳ್ಸಿದ್ದಾರೆ ಅಂದ್ರೆ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡು, ಗಾರ್ನಿಶ್ ಮಾಡು. ನೆಕ್ಸ್ಟ್ ಟೊಮೆಟೊ ಹಾಕ್ತಿದ್ದೀನಿ. ಎದ್ರಕೋಬೇಡ. ಆಮೇಲೆ
ಹಂಗೆ ಏನೇನೋ ಹೇಳ್ತಿರ್ತಾರ ಅವಾಗ ಅವಾಗ. ಹೊಸ ಡ್ರೆಸ್ ಕೊಡ್ಸಿದ್ರ ನಿಮ್ಮ ಹಸ್ಬೆಂಡು ಪ್ರೋಗ್ರಾಮ್ಗೆ ಬರಕ್ಕೆ? ಇಲ್ಲ ಇಲ್ಲ, ಡ್ರೆಸ್ ಎಲ್ಲ ನಾನೇನು ಅಷ್ಟು ಚೂಸ್ ಅಂತದೆಲ್ಲ ಡ್ರೆಸ್ ಎಲ್ಲ ಇರ್ತದಿಲ್ಲ. ಈಗ ಸ್ವಲ್ಪ ಬಟಾಣಿ ಹಾಕ್ತೀನಿ, ಸ್ವಲ್ಪ ಬೇಗ ಬೇಯುತ್ತಲ್ಲ. ಸೊ ನಾರ್ತ್ ಇಂಡಿಯನ್ ಡಿಶಸ್ ಏನೆಲ್ಲ ಮಾಡ್ತೀರಾ? ವೆಜ್ ಬಿರಿಯಾನಿ, ರೋಟಿ, ಬಟರ್ ನಾನ್ ಎಲ್ಲ ಮನೇಲೆ ಮಾಡ್ತೀರಾ? ಪನ್ನೀರ್ ಬಟರ್ ಮಸಾಲಾ. ಮತ್ತೆ ಹೋಟೆಲ್ಗೆ ಹೋಗೋ ಅಗತ್ಯನೇ ಇಲ್ಲ. ನಿಮ್ಗೆ ಒಂದು ವಿಷಯ ಗೊತ್ತಾ, ನಾವು ಹೋಟ್ಲಿಗೆ ಹೋದ್ರೆ ಏನು ಚಾಯ್ಸ್ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ ಒಂದು ಸ್ವಲ್ಪ ಹೊತ್ತು. ಹೌದು. ಮತ್ತೆ ಮಂಚೂರಿಸು, ಆಲ್ ಟೈಪ್ಸ್ ಆಫ್ ಮಂಚೂರಿಸ್ ಎಲ್ಲ ಮನೇಲೆ ಮಾಡ್ತೀರಾ? ಪನ್ನೀರ್ ಚಿಲ್ಲಿ, ಪೆಪ್ಪರ್, ಗೀ ರೋಸ್, ಎವ್ರಿಥಿಂಗ್. ಸರ್, ನಿಮ್ಗೆ ಆನೆಸ್ಟ್ ಆಗಿ ಫೀಡ್ಬ್ಯಾಕ್ ಕೊಡೋರು ಯಾರು? ನನ್ನ ಮಗ. ಹೌದಾ? ಈಸ್ ವೆರಿ ಟೇಸ್ಟ್ ಬಟ್ ಸೂಪರ್ ಆಗಿದೆ ಅವನ್ಗೆ. ಹೌದಾ? ಸಾಲ್ಟ್ ಕಮ್ಮಿ ಇದ್ರೆ ಸಾಲ್ಟ್ ಕಮ್ಮಿ ಅಂತಾನೆ ಹೇಳ್ತಾನೆ. ಎಷ್ಟು ಸರಿ ಟೆಸ್ಟ್ ಮಾಡಿದ್ದೀನಿ ನಾನು. ಹೌದಾ? ಮಮ್ಮ ಇವ ಸ್ವಲ್ಪ ಆ್ಯಡ್ ಮಾಡಿ ಸಾಲ್ಟ್ನ, ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ. ನೆಕ್ಸ್ಟ್ ನಮ್ಮ ಮನೆಯವರು ಬೋತ್ ಆರ್ ವೆರಿ. ಆಯ್ತಲ್ಲ, ಎಲ್ಲ ಹಾಕಿ ಪೌಡರ್ಸ್ ಹಾಕ್ಬೇಕೇನೋ? ಡ್ರೈ ಪೌಡರ್ಸ್ ಇಲ್ಲ ಇಲ್ಲ, ಇದು ಸ್ವಲ್ಪ ಫ್ರೈ ಆಗ್ಬೇಕು, ಒಂಚೂರು ಮುಚ್ಚೋದಕ್ಕೆ. ಹಾ, ಇಲ್ಲ ಅದು ಮುಚ್ಚಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಇದಾಯ್ತು ಅನ್ಸತ್ತಲ್ಲ? ಹಾ, ಆಗಿದೆ. ಇದೇನು 2 ಮಿನಿಟ್ಸ್ ಅಷ್ಟೇ, ಜಸ್ಟ್ ಎಲ್ಲ ರೆಡಿ ಇದ್ರೆ ನಿಮಗೆ 10 ಮಿನಿಟ್ಸಲ್ಲಿ ಎಲ್ಲ ಹೋಗೋಗುತ್ತೆ. ಓಕೆ. ಈಗ ನಾನು ಇದು ಮಾಡ್ಕೊಂಡಿರೋದು, ಫ್ರೈ ಮಾಡ್ಕೊಂಡಿರೋದು, ರೋಸ್ಟ್ ಮಾಡಿರೋದು ಬದನೆಕಾಯಿ ಮತ್ತೆ ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ. ನಿಮ್ಗೆ ಅದು ಸಿಕ್ಕಿದಾಗ ಗೊತ್ತಾಗುತ್ತೆ ಚಿಲ್ಲಿ ಫ್ಲೇವರು ಮತ್ತೆ ಅದು ರೋಸ್ಟ್ ಆಗಿರೋ ಘಮ, ಸ್ಮೋಕಿ ಎಫೆಕ್ಟ್. ಇಟ್ಸ್ ವೆರಿ ನೈಸ್ ಟು ಈಟ್. ಇದ್ರಲ್ಲಿ ಒಂದು ಚಟ್ನಿ ಮಾಡ್ತಾರೆ, ಬದನೆಕಾಯಿ ಬಜ್ಜಿ ಮಾಡ್ತೀವಿ ನಾವು. ಬಜ್ಜಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಮಾಡ್ತೀವಿ, ನಾರ್ತ್ ಕರ್ನಾಟಕ ಎಣ್ಗಾಯಿ ಮಾಡ್ತೀನಿ ನಾನು. ಬದನೆಕಾಯಿ ಯೂಸ್ ಮಾಡೇ ಮಾಡ್ತೀನಿ ನಾನು. ಹೌದಾ? ಈಗ ಸ್ವಲ್ಪ ಇದು ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಈಗ ಇದು ಚಿಲ್ಲಿ ಪೌಡರು ಸಣ್ಣ ಸ್ಪೂನ್ ಕೊಡ್ಲಾ? ಗರಂ ಮಸಾಲ ಹಾಕ್ತಿದ್ದೀನಿ. ಜೀರಾ ಪೌಡರ್, ಧನಿಯಾ ಪೌಡರ್. ಜೀರಿಗೆ ಪೌಡರ್ ಏನು ಅವಶ್ಯಕತೆ ಬರಲ್ಲ, ಯಾಕಂದ್ರೆ ಜೀರಾ ಹಾಕಿರ್ತೀವಲ್ಲ, ಅದ್ರ ಫ್ಲೇವರ್ ಇರುತ್ತೆ. ಸೊ ಇಷ್ಟೇ ಪೌಡರ್ಸು. ಫೈನಲಿ ಇನ್ನೊಂಚೂರು ಉಪ್ಪು ಹಾಕಿ, ಸ್ವಲ್ಪ ಸಾಲ್ಟ್ ಹಾಕಬೇಕು, ಯಾಕಂದ್ರೆ ಬದನೆಕಾಯಿಗೆ ಹಾಕಿಲ್ಲಲ್ಲ ಏನು. ನೀರು ಹಾಕ್ಬೇಕಾ ಸ್ವಲ್ಪ? ಇಲ್ಲ ಇಲ್ಲ, ಇದು ಇದೇ ಕನ್ಸಿಸ್ಟೆನ್ಸಿನೇ ಇರೋದು. ಅದು ಬದನೆಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಸೊ ನೀರು ಅವಶ್ಯಕತೆ ಬರಲ್ಲ. ಸಾಲ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಯೂಶ್ವಲಿ ವೀಕೆಂಡ್ಸ್ ಏನು ಸ್ಪೆಷಲ್ ಮಾಡ್ತೀರಾ? ವೀಕೆಂಡ್ಸ್ ವೀಕಿಂದ ಕಾಯ್ತಾ ಇರ್ತೀನಿ ಏನಾದರೂ ತೊಗೊಂಡು ಬಂದು, ಪನ್ನೀರು, ಮಶ್ರೂಮು ಎಲ್ಲ ತೊಗೊಂಡು ಬಂದು ವೆಯ್ಟ್ ಮಾಡೋದು, ನಮ್ಮ ಮನೆಯವ್ರನ್ನ ಕೇಳೋದು. ಅದು ಮಾರ್ನಿಂಗ್ ಬೇಕಂದರೆ ಬಟರ್ ಮಸಾಲ ಇಲ್ಲ ಏನಾದರೂ ಕರಿ ಮಾಡೋದು, ಇಲ್ಲ ಅಂತಂದರೆ ಈವ್ನಿಂಗು ಮಂಚೂರಿ ಮಾಡೋದು. ಓಕೆ. ಸೊ ವೆರೈಟಿ ಆಗಿರುತ್ತೆ ಯಾವಾಗಲೂ. ಓಕೆ. ಈವ್ನಿಂಗ್ ಸ್ನ್ಯಾಕ್ ನನ್ನ ಮಗಂಗೆ ಬೇಕೇ ಬೇಕೇ, ಏನಾದರೂ ಒಂದಿರುತ್ತೆ. ಅಬ್ಬ, ಸ್ಯಾಂಡ್ವಿಚ್ ಆಗಲಿ, ಫ್ರೆಂಚ್ ಫ್ರೈಸ್ ಆಗಲಿ. ಇವತ್ತು ಬೆಳಗ್ಗೆ ತಿಂಡಿ ಏನು? ಇವತ್ತು ಬೆಳಗ್ಗೆ ವಾಂಗಿಬಾತ್. ಆಯ್ತಾಯ್ತು. ಸ್ವಲ್ಪ ಒಂಚೂರು ಅದೆಲ್ಲ ಹಾಕಿಡ್ಬೇಕಾ? ಮತ್ತೆ ಅದೆಲ್ಲ ಕುದುರ್ಕೋಬೇಕು ಇದಕ್ಕೆ. ಮುಚ್ಚಿಡ, ಆಲ್ಮೋಸ್ಟ್ ಮಿಗುದಿದೆ, ಒಂದು ಸ್ವಲ್ಪ ಮುಚ್ಚಿಟ್ಬಿಡಿ ಅಷ್ಟೇ, ಆಲ್ಮೋಸ್ಟ್ ಆಗಿದೆ. ಆಗಿದ್ಯಾ ಅಂತ? ಹಾ, ಆಗಿದೆ. ಓಕೆ, ಆಫ್ ಮಾಡ್ಲಾ? ಹಾ, ಮಾಡಿ. ಸರ್ವ್ ಮಾಡ್ಬಿಡೋಣ? ಹಾ, ಸರ್ವ್ ಮಾಡೋಣ.
ಸೊ ಬೆಂಗನ್ ಬರ್ತಾ ರೆಡಿ ಮಾಡಿದ್ದಾರೆ ಶ್ವೇತಾ ಅವರು. ಇದನ್ನ ಹೇಗೆ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಬೆಂಗನ್ ಬರ್ತಾ ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಟೊಮ್ಯಾಟೊ, ಬಟಾಣಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿಟ್ಟು 2 ನಿಮಿಷ ಬೇಯಿಸಿ. ಈಗ ಮ್ಯಾಶ್ ಮಾಡಿದ ಬದನೆಕಾಯಿ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಚಪಾತಿನೊಂದಿಗೆ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಬೆಂಗನ್ ಭರ್ತಾ ಸವಿಯಲು ಸಿದ್ಧ. ಸೊ ಸಖತ್ತಾಗಿರುವಂತಹ ಬೆಂಗನ್ ಭರ್ತಾ ಮಾಡಿದ್ದು ಅಂಡ್ ರೀಕ್ಯಾಪ್ ನೋಡಿದ್ದು ಎಲ್ಲ ಆಯ್ತು. ಅಂಡ್ ರೀಕ್ಯಾಪ್ ನೋಡ್ ಬರೋ ಅಷ್ಟೊತ್ತಿಗೆ ಅವ್ರ ಮಗ ಬಂದ್ಬಿಟ್ಟಿದ್ದಾನೆ. ಷಣ್ಮುಖ, ಹಾಯ್. ಜೋಬಲ್ ಕೈ ಇಟ್ಕೊಂಡು ಫುಲ್ ಸ್ಟೈಲ್. ಟೇಸ್ಟ್ ಮಾಡೋಣ. ಅಮ್ಮ ಮಾಡಿರೋ ತಿಂತ್ಯಾ? ಅವನ್ ಫೇವ್ರೇಟ್ ಆಕ್ಚುಲಿ. ಹೌದಾ? ಇಲ್ಲಿ ಹೇಳಿ ಸಜೆಸ್ಟ್ ಮಾಡಿದ್ದು ಅವನೇನೆ ಇದು ಮಾಡಿ ಅಂತ. ಈಗಿನ ಕಾಲದ ಮಕ್ಕಳೇನು ಸೂಪರ್ ಅಲ್ಲ. ಓಕೆ, ಸ್ಮೋಕಿ ಎಫೆಕ್ಟ್ ಸಕ್ಕದಾಯ್ದಲ್ಲ. ಅದು ಸ್ಪೆಷಾಲಿಟಿನೇ ಅದು, ಫುಲ್ ಸ್ಮೋಕ್ ಬರುತ್ತೆ. ನಮ್ಮ ಶೋಗೆ ಬರೀ ದೊಡ್ಡವ್ರು ಮಾತ್ರ ಬರ್ತಾರೆ ಅನ್ಕೊಂಡಿದ್ರೆ ತಪ್ಪು. ನೋಡಿ, ಪುಟ್ಟ ಮಕ್ಕಳು ಕೂಡ ಬರ್ತಾರೆ ಅಂಡ್ ನನ್ನ ಶೋನ ನೋಡ್ತಾರೆ ಕೂಡ. ಹೇಗಿದೆ ಹೇಳು? ಹೇಗಿದೆ ಪುಟ್ಟ ಅಲ್ವಾ? ಸಕ್ಕದಾಗಿದೆ, ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಅಂಡ್ ನಿಮ್ಮನೆಯಲ್ಲಿ ಈ ಒಂದು ವೆಸ್ಟ್ ಬೆಂಗಾಲ್ ಡಿಶ್ ನ ಮಾಡಿ ತಿನ್ನಿ, ಹೇಗಿತ್ತು ಅಂತ ನಮಗ್ ತಿಳಿಸಿ. ಶ್ವೇತಾ ಅವರೇ, ನೀವು ಬಂದು ಇದನ್ನ ಮಾಡೋದನ್ನ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ ಸಂಚಿಕೆಯಲ್ಲಿ ಬನ್ನಿ ವಿತ್ ಅನದರ್ ಡಿಶ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟ. ಹೈಫೈ, ಸಿ ಯು, ಬಾಯ್ ಬಾಯ್. ಸೊ ನೋಡಿದ್ರಲ್ಲ, ಸಖತ್ ಆಗಿರೋಂತ ಒಂದು ಡೆಲಿಕಸಿ ಮಾಡೋದನ್ನ ಕಲ್ತ್ಕೊಂಡಿದ್ದಾಯ್ತು. ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ, ನೀವೆಲ್ಲ ಹೋಗ್ಬೇಡಿ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣ, ಅದಕ್ಕೆ ಚಂದರ್ ಬಾರ್. ಸದ್ಯಕ್ಕೆ ಪಂಡ್ರಪಾಕ ಪಾರ್ಟ್ 1 ಬಿಗಿನ್ ಮಾಡ್ತಾ ಇದೀವಿ ವಿತ್ ನಮ್ಮ ಪಾಕ ಧ್ರುವ ಶ್ರೀಹರ್ಷ. ಏನ್ ಸಮಾಚಾರ, ಏನು ಇವತ್ತು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ನಾನೊಂದು ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ. ವಾವ್. ಇದರ ಹೆಸರೇ ಆರೋಗ್ಯಕರ ಆಮ್ಲ ಅಂತ. ಆಹಾ, ಎಷ್ಟು ಚೆನ್ನಾಗಿದೆ. ಆರೋಗ್ಯಕರ ಆಮ್ಲ. ಆಮ್ಲ ಇಸ್ ಆಲ್ವೇಸ್ ವೆರಿ ಗುಡ್ ಫಾರ್ ಹೆಲ್ತ್. ವಿಟಮಿನ್ ಸಿ ಇದೆ ಇದರಲ್ಲಿ ಜಾಸ್ತಿ. ಸೊ ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನೋ ನೋಡೋಣ ಬನ್ನಿ. ಆರೋಗ್ಯಕರ ಆಮ್ಲ ಬೇಕಾಗುವ ಸಾಮಗ್ರಿಗಳು: ಬೆಟ್ಟದ ನಲ್ಲಿಕಾಯಿ, ಮೊಸರು, ತೆಂಗಿನ ತುರಿ, ಬೆಣ್ಣೆ, ಕರಿಬೇವು, ಜೀರಿಗೆ, ಹಸಿ ಮೆಣಸಿನಕಾಯಿ, ಸಾಸಿವೆ, ಒಣಮೆಣಸಿನಕಾಯಿ, ಉಪ್ಪು ಮತ್ತು ಎಣ್ಣೆ. ದೇಸೇ ಬೆಟ್ಟದ ನಲ್ಲಿಕಾಯಿ ಮಹಾಲಕ್ಷ್ಮಿ ಸಂಕೇತ ಅಂತ ಗೊತ್ತಾ? ಗ್ರೇಟ್. ನಂಗೊಂದು ಸ್ಪೂನ್ ಕೊಡ್ತೀರಾ? ಸ್ಪೂನ್ ಬೇಕಾ? ಹಾ. ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ. ಹೆಸರು ಚೆನ್ನಾಗಿದೆ, ಆರೋಗ್ಯಕರ ಆಮ್ಲ. ಈಗ ಬೇಸಿಗೆಗಾಲ ಬೇರೆ ಶುರುವಾಗ್ತಾ ಇದೆ. ಶುರು ಆಗ್ಬಿಟ್ಟಿದೆ. ಏನ್ ಕೇಳ್ತೀರಾ? ಅಯ್ಯೋ ರಾಮ, ಇನ್ನು ಹೋಗ್ತಾ ಹೋಗ್ತಾ ಮೋಸ್ಟ್ಲಿ ಮಿನಿಮಮ್ ಟೆಂಪರೇಚರ್ 40 degrees ಇರುತ್ತೆ ಅಲ್ವಾ? ಬಿಸಿ ಆಯ್ತಿದ. ಇದಕ್ಕೆ ಇವಾಗ ನಾನು ಕರ್ಬೇವು ಸೊಪ್ಪು ಹಾಕೊಳ್ತಾ ಇದೀನಿ. ಒಂಥರ ತಂಬುಳಿ ತರನ ಇದು. ಹಾ, ಹೌದು. ಹಸಿಮೆಣಸು, ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಲ್ಲಿ ಗೊಜ್ಜು ಮಾಡ್ತಾರೆ, ತುಂಬಾ ಚಟ್ನಿ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ. ಅಂಡ್ ಇವನ್ ನಾನು ಚಾಕ್ಲೇಟ್ ಕೂಡ ಮಾಡ್ತೀನಿ ಇದರಲ್ಲಿ. ಹೌದಾ? ಕೂದಲು ತುಂಬಾ ಒಳ್ಳೇದು, ಸ್ಕ್ಯಾಲ್ಪ್ ತುಂಬಾ ಒಳ್ಳೇದು, ಡ್ಯಾಂಡ್ರಫ್ ದೂರ ಮಾಡುತ್ತೆ ಆಮ್ಲ. ನಮ್ಗೆ ಆಕ್ಚುಲಿ ಒಳ್ಳೆ ಇಮ್ಯುನಿಟಿ ಕೊಡುತ್ತೆ. ನನ್ಗೆ ಯಾರೋ ಕೇಳಿದ್ರು ಇಮ್ಯುನಿಟಿ ಅಂದ್ರೆ ಏನು ಅಂತ, ಅದಕ್ಕೆ ಗೂಗಲ್ ಮಾಡಿದ್ದೆ ನಾನು ಕನ್ನಡ ವರ್ಡ್ ನ ಏನು ಇಮ್ಯುನಿಟಿ ಅಂದ್ರೆ ಅಂತ. ರೋಗ ನಿರೋಧಕ ಶಕ್ತಿ. ಸೊ
ಸೊ ಇದೆ ನಮ್ಮ ಪಾಕಶಾಲೆ ನಡೆಯುತ್ತಿತ್ತು ಮುಂಚೆ ಕಿಚನ್ ದರ್ಬಾರ್ಗಿಂತ ಮುಂಚೆ ಆಗ ಗೌರಿಯಮ್ಮ ಯಾವಾಗಲೂ ಹೇಳೋರು ಸೊ ಅದು ಹೇಳಿ 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 ನಮಗದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಡುತ್ತೆ ಕಾಯಿ ಹಾಕ್ತಾ ಇದ್ದೀನಿ ಫಸ್ಟ್ ಫಸ್ಟ್ ನೀನು ಹೇಳಿದ್ರಲ್ಲ ಆ ತರ ಆಗೋದು ನನಗೆ ಹಿಂಗಂದ್ರೆ ಇಂಗ್ಲಿಷ್ ಅಲ್ಲಿ ಅಂತ ಅವಾಗ ನಾನು ಗೂಗಲ್ ಮಾಡ್ತಾ ಇದ್ದೆ ಇದು ಏನು ಅಂತ ತಿಳ್ಕೊಳ್ಳೋದು ಬಟ್ ಆಫ್ಟರ್ ದಟ್ ಆ ಕಾಂಟೆಕ್ಸ್ಟ್ ತಕ್ಕಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೈಸ್ ಅಲ್ಲ ಹೌದು ಅದಕ್ಕೆ ದೊಡ್ಡವರು ಮಾತಾಡಬೇಕಾದ್ರೆ ಕೇಳಿಸ್ಕೋಬೇಕು ಅದೇ ಎಷ್ಟೋನ್ ವಿಚಾರಗಳು ತಿಳ್ಕೊಳಕ್ಕೆ ಸಿಗುತ್ತೆ ಲರ್ನ್ ಅಂದ್ರೆ ಏನಂದ್ರೆ ಲಿಸನ್ ಅಂಡ್ ಅರ್ನ್ ಅಂತ ಹಾಗೆ ಸೊ ಇದು ತಣ್ಣಗಾಗಲಿ ಆಫ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಇದನ್ನ ಮಿಕ್ಸಿ ಮಾಡೋದು ಬೇರೆ ಇನ್ನೇನು ಹಾಕ್ತೀವಿ ಮೊಸರು ಹಾಕ್ಬಿಟ್ಟು ಡೈರೆಕ್ಟ್ ಗ್ರೈಂಡ್ ಮಾಡ್ಬಿಡುತ್ತೆ ಹೌದು ಮೊಸರು ಹಾಕಿ ಗ್ರೈಂಡ್ ಮಾಡ್ಬಿಡುತ್ತೆ ಸೊ ಇದಕ್ಕೆ ನಾವು ಇದೇ ಮಿಕ್ಸ್ಚರ್ಗೆ ನಾನು ಮೊಸರು ಹಾಕ್ತಾ ಇದ್ದೀನಿ ಸಾಲ್ಟ್ ಇಲ್ಲೇ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಒಗ್ಗರಣೆ ಮಾಡಿದ್ರೆ ಆಯ್ತು ಆಗೈತು ಅಷ್ಟೇ ಮಿಕ್ಸಿ ಮಾಡ್ಕೊಡ್ತೀರಾ ಶೋರ್ ಥೋಡಿ ಸೂಪರ್ ಆಗಿದೆ ಶುರು ಮಾಡೋಣ ಹಾ ಅದನ್ನ ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಡೋಣ ಹೌದಾ ಕಡೆ ಒಂದು ಒಗ್ಗರಣೆ ನಿಮಗೆ ಗೊತ್ತಿತ್ತಾ ಇಷ್ಟೇ ಮಾಡ್ತೀರಾ ಅಂತ ಕರೆಕ್ಟ್ ಬೌಲ್ ತಂದುಬಿಟ್ಟಿದ್ದೀರಾ ಸೊ ಏನೋ ಅಂದಾಜಲ್ಲಿ ತಗೊಂಬಂದೆ ಆಗೋಯ್ತು ಅಲ್ಲಿಗೆ ಬಟರ್ ಹಾಕ್ತಾ ಇದ್ದೀನಿ ಅದಕ್ಕೆ ಬೇಕಾದ್ರೆ ತುಪ್ಪನ್ನು ಹಾಕೋಬೋದು ಇದಕ್ಕೆ ಒಂಚೂರು ಎಣ್ಣೆನೂ ಹಾಕ್ತೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಮತ್ತೆ ಕರ್ಬೇವಿನ ಸೊಪ್ಪ ಕರ್ಬೇವಿನ ಸೊಪ್ಪು ಬ್ಯಾಡ್ಗೆ ಮೆಣಸು ಅಂಡ್ ಒಂದೆರಡು ಕರ್ಬೇವಿನ ಸೊಪ್ಪು ಆಸಮ್ ದೀಪಾವಳಿ ಶುರು ಆಯ್ತು ಅಲ್ವಾ ಸೊ ಹಾಕೊಂಡ್ಬಿಡೋಣ ಅದಕ್ಕೆ ಆರೋಗ್ಯಕರ ಆಮ್ಲ ರೆಡಿ ಆಗಿದೆ ಸೊ ಇದನ್ನ ನಮ್ಮ ಪಕ್ಕ ಧ್ರುವ ಶ್ರೀಹರ್ಷ ಹೇಗ್ ಮಾಡಿದ್ರು ಅಂತ ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡ್ ಬರ್ತೀರಾ ಆರೋಗ್ಯಕರ ಆಮ್ಲ ಮಾಡುವ ವಿಧಾನ ಒಂದು ಪ್ಯಾನ್ ಅನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನಕಾಯಿ ಬೆಟ್ಟದ ನಲ್ಲಿಕಾಯಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಮೊಸರು ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿಕೊಳ್ಳಿ ಈಗ ಪ್ಯಾನ್ಗೆ ಬೆಣ್ಣೆ ಹಾಕಿ ಜೊತೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ತಂಬುಳಿ ಮೇಲೆ ಹಾಕಿದರೆ ರುಚಿ ರುಚಿಯಾದ ಆರೋಗ್ಯಕರ ಆಮ್ಲ ಸವಿಯಲು ಸಿದ್ಧ ಸೊ ರೀಕ್ಯಾಪ್ ಅಂತ ನೋಡಿದಾಯ್ತು ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್ ಟೇಸ್ಟ್ ಮಾಡೋಣ ವಿತ್ ಒಗ್ಗರಣೆ ಚೆನ್ನಾಗಿರುತ್ತೆ ಹುಳಿ ಹುಳಿ ಶಾರ್ಪ್ ಆಗಿ ಅನ್ನ ಕಲ್ಸ್ಕೊಂಡು ತಿಂದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಅಲ್ವಾ ಸಕ್ಕದಾಗಿದೆ ಯಾವ್ಯಾವ ಸೀಸನ್ ಅಲ್ಲಿ ಏನೇನ್ ಸಿಗತ್ತೋ ಅದೆಲ್ಲದನ್ನು ತಂಬುಳಿ ಮಾಡ್ತಿದ್ನೋ ತುಂಬಾ ಒಳ್ಳೇದು ನನಗನ್ಸಿಕೆ ಅಲ್ವಾ ಹೌದು ಸೊ ಇದನ್ನ ಮಾಡೋದನ್ನ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಕ್ಕದ್ರುವ ಅವ್ರೆ ಮತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಭೇಟಿಯಾಗೋಣ ಯೋ ಸೊ ನಮ್ಮ ಇಂಡಿಯನ್ ಕುಕಿಂಗ್ ಮೆಡಿಸಿನಲ್ ಕುಕಿಂಗ್ ಹೌದಲ್ವಾ ಒಂದ್ ಮೆಡಿಸಿನ್ ಕಲ್ತ್ಕೊಂಡಂಗಾಯ್ತು ಈಗ ಇನ್ನೊಂದ್ ಮೆಡಿಸಿನ್ ಕಲ್ತ್ಕೊಳ್ಳೋದಕ್ಕೆ ಇನ್ನೊಬ್ರು ಶೆಫ್ ನ ಕರ್ಕೊಂಡ್ ಬರ್ತೀನಿ ಕ್ವಿಕ್ ಆಗಿ ಒಂದ್ ಬ್ರೇಕ್ ತಗೊಂಡ್ ಬರ್ತೀರಾ ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್
ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್. ಸದ್ಯಕ್ಕೆ ಟೈಮ್ ಆಗಿದೆ ಪಂಡ್ರಪಾಕ ಪಾರ್ಟ್ ಟೂ ಬಿಗಿನ್ ಮಾಡೋದಕ್ಕೆ ವಿತ್ ನಮ್ಮ ಶೆಫ್ ಮೇಘ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಫುಲ್ ಸಕ್ಕತ್ತಾಗಿ ರೆಡಿ ಆಗಿ ಬಂದ್ಬಿಡಿದೀರಾ, ಏನ್ ಸಮಾಚಾರ? ಸುಮ್ನೆ ಹಾಗೆ ಇವತ್ತೆಲ್ಲಿ ಪಾರ್ಟಿ ನಿಮ್ ಜೊತೆ ಮೊನ್ನೆ ಆಯ್ತಲ್ಲ, ಸೂಪರ್ ಪಾರ್ಟಿ. ಅದ್ ಮಾತ್ರ ನಾವು ಫುಲ್ ಡಾನ್ಸ್ ಮಾಡಿದ್ವಿ ಅಲ್ವಾ ಮೇಘ? ಏನ್ ಇವತ್ತು ಸ್ಪೆಷಲ್? ಇವತ್ತು ನಾವು ಒಂದು ಸಿಂಪಲ್ ನಾರ್ತ್ ಇಂಡಿಯನ್ ಸ್ಟೈಲ್ ದಹಿ ಬಿಂಡಿ. ನಾರ್ತ್ ಇಂಡಿಯನ್ ಸ್ಟೈಲ್ ದಹಿ ಬಿಂಡಿ ಮಾಡ್ತಾ ಇದ್ದಾರೆ ನಮ್ಮ ಶೆಫ್ ಮೇಘ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯನ್ಸ್ ಏನೋ ಬನ್ನಿ ನೋಡೋಣ. ದಹಿ ಬಿಂಡಿ ಬೇಕಾಗುವ ಸಾಮಗ್ರಿಗಳು: ಹುರಿದ ಬೆಂಡೆಕಾಯಿ, ಮೊಸರು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಉಪ್ಪು, ಎಣ್ಣೆ ಮತ್ತು ಇಂಗು. ಕಡಾಯಿ ಆಮೇಲೆ? ಆ ಕಡಾಯಿ ಇವಾಗ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಿಪರೇಷನ್ ಇದೆ. ಸೊ ಫಸ್ಟ್ ನಾನು ಇದಕ್ಕೆ ಮೊಸರು, ಸ್ವಲ್ಪ ಕಡಲೆ ಹಿಟ್ಟು. ಕಡಲೆ ಹಿಟ್ಟಾದ್ರೂ ಹಾಕಬಹುದು, ಇಲ್ಲ ಅಂತಂದ್ರೆ ಇವನ್ ಕಾರ್ನ್ಫ್ಲೋರ್ ಹಾಕಬಹುದು. ಓಕೆ ಓಕೆ, ನಾನು ಸ್ವಲ್ಪ ಹೆಲ್ದಿಯರ್ ವರ್ಷನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಅದು ತಡ್ಕ ಹಾಕೋದಕ್ಕ ಇದು? ಇವಾಗ ಇದ್ರ ಜೊತೆ ಅದನ್ನ ನಾವು ಮಾಡ್ಕೋಬೇಕು. ಆನ್ ಮಾಡ್ಲಾ ಮತ್ತೆ? ಹಾ, ನೀವು ಆನ್ ಮಾಡಿ. ಮೀನ್ ವೈಲ್ ಇದೊಂಚೂರು ಮಾಡ್ಕೊಂಡ್ಬಿಡ್ತೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಉಪ್ಪು, ವಿಸ್ಕ್. ಶ್ರೀಹರ್ಷ ಅವರು ಸಖತ್ತಾಗಿರೋ ಆಮ್ಲ ಆರೋಗ್ಯಕರ ಮಾಡಿದ್ರು ಅಲ್ವಾ? ಟೇಸ್ಟ್ ಮಾಡಿದ್ರು? ಆ ಕಡೆ ಕಳಿಸ್ದೆ? ಓ, ಬಂತು ಬಂತು, ಸ್ವಲ್ಪನೇ ಸಿಕ್ಕಿತ್ತು, ಖಾಲಿಯಾಗಿ ಹೋಗಿತ್ತು. ಸ್ವಲ್ಪ ನೀವ್ ತಲೆ ಹತ್ತಿದ್ರೆ ಸಾಕು ಮೇಘ, ನಂಗೆ ಗೊತ್ತು ಏನು ಅಂತ. ನೆಕ್ಸ್ಟ್ ಸಿಂಕ್ ಅಲ್ಲಿ ಇರ್ತೀವಿ ನಾವು ಯಾವಾಗ್ಲೂ. ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು ಅಂತ. ನನಗೊಂದು ಬೆಲ್ಟ್ ಇದೆ, ಇದನ್ನ ಇಲ್ಲಿಗೆ ಸಿಕ್ಸ್ಕೋಬೋದು. ಸೊ ಇದು ರೆಡಿ ಇದೆ. ಈಗ ನಾವು ಆಯಿಲ್ ಹಾಕಿ, ಆಯಿಲ್ ಹಾಕೊಳ್ಳೋಣ. ನಾವು ದಹಿ ಯೂಸ್ ಮಾಡ್ತಾ ಇದೀವಿ, ತುಂಬಾ ಒಳ್ಳೇದು, ತುಂಬಾನೇ ಒಳ್ಳೇದು. ಬೆಂಡೆಕಾಯಿ ತಿಂದಿರೋ ಮಕ್ಳಿಗೆ, ದಹಿ ತಿಂದಿರೋ ಮಕ್ಳಿಗೆ ದಿಸ್ ಇಸ್ ಲೈಕ್ ದ ಬೆಸ್ಟ್. ಮತ್ತೆ ದಿಸ್ ವಿಲ್ ಗೋ ವೆಲ್ ವಿತ್ ಪುಲ್ಕಾ, ದೋಸೆ, ಚಪಾತಿ, ಯಾವ್ದ್ರ ಜೊತೆ ಆದ್ರೂ ಚೆನ್ನಾಗಿರತ್ತೆ. ಇದು ಹೆಂಗೆ ಮೇಘ, ಇವತ್ತ ತೆಂಗಿನಕಾಯ ತಂದಿಲ್ಲ ಅಲ್ವಾ? ನಾರ್ತ್ ಇಂಡಿಯನ್ ರೆಸಿಪಿ ಅಲ್ವಾ, ಅಷ್ಟೊಂದು ಏನು ತೆಂಗಿನಕಾಯಿ ಯೂಸ್ ಮಾಡಲ್ಲ. ಸ್ವಲ್ಪ ಜೀರಿಗೆ. ನಾರ್ತ್ ಇಂಡಿಯನ್ ರೆಸಿಪಿ ಆದರೂ ಡೆಸಿಕೇಟೆಡ್ ಕೋಕೋನಟ್ ಆದರೂ ತೊಗೊಂಡು ಬಂದಿರ್ತೀರಲ್ಲ ಮೇಘ ನೀವು. ಇವತ್ತು ತಂದಿಲ್ಲ. ಹಾಗೆ ಇದನ್ನ ಆಮೇಲೆ ಹಾಕೋಣ. ಹಸಿಮೆಣಸಿನ್ಕಾಯಿ. ಸೊ ರೀಸೆಂಟಾಗಿ ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಏನು ಪೋಸ್ಟ್ ಮಾಡಿದ್ರಿ? ನಾನು ಒಂದು ಕಪ್ ಕೇಕ್ ಮಾಡಿದ್ದೆ ರೀಸೆಂಟಾಗಿ. ಅದನ್ನ ಪೋಸ್ಟ್ ಮಾಡಿದ್ರಾ? ಇವಾಗ ಎಣ್ಣೆಗೆ ಜೀರಿಗೆ, ಇಂಗು ಮತ್ತೆ ಹಸಿಮೆಣಸಿನಕಾಯಿ ಹಾಕೊಂಡ್ವಿ. ಕಪ್ ಕೇಕ್ ಮಾಡಿದ್ರಾ? ವಾವ್, ಹೇಗ್ ಬಂತು? ಇಟ್ ವಾಸ್ ಗುಡ್. ನಾನು ಸುಮಾರು ಸತಿ ಮಾಡ್ತಾನೆ ಇರ್ತೀನಿ ಕಪ್ ಕೇಕ್, ತುಂಬಾ ಇಷ್ಟ. ಹೇಗ್ ಬಂತು ಅನ್ನೋ ಕ್ವೆಶ್ಚನ್ ರಾಂಗ್, ಉಳಿತಾ ನಿಮಗೂ ತಿನ್ನೋದಕ್ಕೆ ಸಿಕ್ತಾ ಅಂತ ಕೇಳ್ಬೇಕು, ಯಾಕಂದ್ರೆ ಇವ್ರು ಮಾಡೋದೆಲ್ಲ ಸಖತ್ತಾಗಿರುತ್ತೆ. ಅಯ್ಯೋ, ದಟ್ ಸ್ವೀಟ್. ಜಿಂಜಗಾರ್ಲಿಕ್ ಪೇಸ್ಟ್. ಜಿಂಜಗಾರ್ಲಿಕ್ ಪೇಸ್ಟ್ ಅದು ಫ್ರೆಂಡ್ಸ್ ಒಂದು ಪಾಟ್ ಲಾಕಿತ್ತು, ಸೊ ಹಾಗಾಗಿ ಅದಕ್ಕೆ ಮಾಡಿದ್ದು. ಓಹೋ, ನಿಮ್ ಫ್ರೆಂಡ್ ನೋಡಿ ಚಟಪಟ ಅಂತಿದೆ. ನನ್ನ ಫ್ರೆಂಡಾ? ಆಹಾ, ಬೈ ದ ವೇ ಮೇಘಾ ಅವ್ರ ಹಸ್ಬೆಂಡ್ ಮತ್ತೆ ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್, ಇಬ್ರು ಕಾಲೇಜ್ ಫ್ರೆಂಡ್ಸ್, ರಾದರ್ ಈರುಳ್ಳಿ ಸ್ಟಡಿ ಫ್ರೆಂಡ್ಸ್. ಸ್ಟಡಿ ಫ್ರೆಂಡ್ಸ್ ಅಲ್ವಾ ಅದು? ಈ ಕಂಟ್ರಿ ಅಲ್ಲ, ಜರ್ಮನಿನಲ್ಲಿ. ಅವ್ರು ನಂಗೆ ಈ ಭಾಸ್ಕರ್ ಅವ್ರ ವೈಫ್ ನಿಮ್ ಫ್ರೆಂಡ್ ಅಂತೆ ಅಂತ. ನಾನು ಹೌದು ಅಂತ. ಪ್ರತಿ ವಾರ ಹೊಸ ಹೊಸ ವಿಷಯಗಳು ಗೊತ್ತಾಗ್ತಿದೆ ನಮ್ಗೆ. ಈಗ ಈರುಳ್ಳಿ ಸ್ವಲ್ಪ ಇದು ಕ್ಯೂಬ್ಸ್ ಹಾಕಿ ಹೆಚ್ಕೊಂಡಿದ್ದೀನಿ, ಬಾಯಿಗೆ ಸಿಗೋ ತರ ಇರ್ಬೇಕಿದೆ ಒಂಚೂರು. ಓಕೆ, ವೆಜಿಟೇಬಲ್ಗೂ ಜೀವ ಇದ್ದು ನಮ್ಮನ್ ಭಯಂಗಿದ್ರೆ ಹೆಂಗಿರೋದು ಅಲ್ವಾ? ಹಾಗಾದ್ರೆ ತಿನ್ನೋ ಹಾಗಿರ್ಲಿಲ್ಲ ನಾವು ಅಲ್ವಾ? ಎಲ್ಲಿಗೆ ಹೋಗೋಣ ಆಮೇಲೆ ನಾವೆಲ್ಲ? ಹಸು ತರ ನಾವು ಆಮೇಲೆ ಗ್ರಾಸ್ ತಿನ್ಬೇಕಾಗಿರೋದು. ಸಾಕು ಮೇಘ, ಇನ್ನೆಷ್ಟು ಫ್ರೈ ಮಾಡ್ತೀವಿ? ಇನ್ನೊಂಚೂರು, ಇದೊಂಚೂರು ಬಿಟ್ಕೊಳ್ಳಿ ಮಧ್ಯದಲ್ಲಿ, ಮುಚ್ಬಿಡೋಣ. ಒಂದ್ಚೂರು ಬೇಡ ಬೇಡ, ಇದಾಗ್ತಾ ಇದ್ದ ಹಾಗೆ ನಾವು ರೆಡಿ ಮಾಡ್ಕೊಂಡಿರೋದಾ? ಎಸ್. ಇದನ್ನ ಹಾಕ್ಬಿಡೋದ? ಹಾಕ್ಬಿಡೋಣ. ಇನ್ನೊಂಚೂರು ನೀರ್ ಹಾಕಿ, ತುಂಬಾ ಗಟ್ಟಿಯಾಗ್ಬಿಡುತ್ತೆ ತಕ್ಷಣ ಹಾಕಿದ ಕೂಡಲೇ. ಅಗೇನ್ ದ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ಮಾಡ್ಕೋಬಹುದು. ಬೇಕಾ ಇನ್ನೊಂದ್ ಸ್ವಲ್ಪ? ಬೇಕಾಗಬಹುದು.
ಕುಕ್ ಆಗ್ತಿದ್ದ ಹಾಗೆ ನಾವು ಇದಕ್ಕೆ ಇನ್ನೊಂದು ರೌಂಡ್ ಪೌಡರ್ಸ್, ಸ್ವಲ್ಪ ಗರಂ ಮಸಾಲ. ನಾವು ಹಾಕಿರ್ಲಿಲ್ಲ ಅಲ್ವಾ ಇದು ಗರಂ ಮಸಾಲ, ಇದು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು, ಓಕೆ ಉಪ್ಪು ಅದಕ್ಕೂ ಒಂಚೂರು ಹಾಕಿದ್ದಲ್ಲ, ಸೊ ಇದಕ್ಕೆ ಸ್ವಲ್ಪ ಹಾಕೋಣ. ಖಾರ ಪೌಡರ್ ಹಾಕ್ಲೇನ? ಒಂಚೂರು ನೀರು ಹಾಕಿ. ಖಾರ ಸಾಕು ಅನ್ಸುತ್ತೆ, ಬಿಕಾಸ್ ನಾವು ಮೊಸರಿಗೂ ಹಾಕೊಂಡಿದ್ವಿ, ಹಸಿಮೆಣಸಿನ್ಕಾಯಿ ಹಾಕಿದೀವಲ್ಲ, ಸೊ ಸಾಕಾಗತ್ತೆ. ಸೊ ಇವಾಗ ಗಟ್ಟಿ ಆಗ್ತಾ ಇದೆ, ಗಟ್ಟಿ ಆಗ್ತಿದೆಯಲ್ಲ. ಈಗ ನಾವು ನಾನಿದ್ನ ಆಗ್ಲೇನೆ ಸ್ವಲ್ಪ ತೊಳ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಎಣ್ಣೆ ಹಾಕೊಂಡಿರೋದು. ಸೊ ಇದನ್ನ ಹಾಕೊಳ್ಳೋಣ, ಬೆಂಡೆಕಾಯಿ. ಬೆಂಡೆಕಾಯಿ ಯಾಕೆಂದ್ರೆ ಬೆಂಡೆಕಾಯಿ ನಾವು ಇದು ಯಾವ್ದ್ರ ಜೊತೆ ಹಾಕಿದ್ರು ಲೋಳೆ ಬಿಟ್ಕೊಂಡು ತುಂಬಾ ಲಾಂಗ್ ಟೈಮ್ ತಗೊಳತ್ತೆ. ಬಟ್ ಈ ತರ ನಾವು ಕರೀಸ್ ಮಾಡಿದಾಗ ಈ ತರ ಬೆಂಡೆಕಾಯಿನ ಹಾಕಿದಾಗ ಏನಾಗುತ್ತೆ ಅಂದ್ರೆ ಲೋಳೆ ಅಷ್ಟು ಬಿಟ್ಕೊಳ್ಳಲ್ಲ, ಮತ್ತೆ ಬೇಗ ಕುಕಿಂಗ್ ತುಂಬಾ ಫಾಸ್ಟ್ ಆಗಿ ಮಾಡಬಹುದು. ನಾವು ಗೊಜ್ಜು ಆಗ್ಲಿ, ಬಿಂಡಿ ಮಸಾಲ ಎಸ್ಪೆಷಲಿ, ಇಂಥದಕ್ಕೆಲ್ಲ ಈ ತರ ಮಾಡ್ಕೊಂಡ್ರೆ ಇಟ್ಸ್ ಬೆಸ್ಟ್ ಆಕ್ಚುಲಿ, ಈಸಿ ನಮ್ಗೆ ಮಾಡ್ಕೊಳ್ಳೋದಕ್ಕೆ. ನೋಡಿ ಎಷ್ಟು ಬೇಗ ಹಾಗೆ ಹೋಗ್ತಾ ಇದೇ ಕನ್ಸಿಸ್ಟೆನ್ಸಿನಲ್ಲಿ. ಅದೇ ಅಗೇನ್ ಆಸ್ ಐ ಸೆಡ್, ನೀವು ಬೇಕಾದ್ರೆ ಇನ್ನೊಂಚೂರು ನೀರು ಮಾಡ್ಕೋಬಹುದು. ನೀವೆಲ್ಲ ಡ್ರೈ ಆಗಬೇಕು ಅಂತಂದ್ರೆ ಇದನ್ನೊಂದು ಸ್ವಲ್ಪ ಇಂಗಿಸ್ಕೊಂಡ್ರೆ ಮೋಸ್ಟ್ ಆಲ್ಮೋಸ್ಟ್ ಹಿಂಗೆ ಹೋಗುತ್ತೆ, ಡ್ರೈ ಆಗುತ್ತೆ. ಇಲ್ಲ ನೀವು ಗ್ರೇವಿ ಟೈಪ್ಸ್ ಬೇಕು ಅಂತ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಆಡ್ ವಾಟರ್. ಐ ಥಿಂಕ್ ದಿಸ್ ಇಸ್ ಪ್ರೆಟಿ ಮಚ್ ಡನ್. ಫೈನ್, ಯಾ ಇವಾಗ ನಾವು ಸರ್ವ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹೊತ್ತು ಬಿಟ್ಟು ಸರ್ವ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಏನೋ ಆಪ್ಟ್, ಯಾಕೆಂದ್ರೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ವಾವ್, ಸೊ ಬಿಸಿ ಬಿಸಿಯಾಗಿರೋ ದಹಿ ಬಿಂಡಿ ರೆಡಿ. ವಾವ್, ದಹಿ ಬಿಂಡಿ ಅಂತೂ ರೆಡಿ ಆಗಿದೆ. ಇದನ್ನ ಹೇಗೆ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ದಹಿ ಬಿಂಡಿ ಮಾಡುವ ವಿಧಾನ: ಒಂದು ಮಿಕ್ಸಿಂಗ್ ಬೌಲ್ಗೆ ಮೊಸರು, ಕಡಲೆಹಿಟ್ಟು, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಕಿ ವಿಸ್ಕ್ ಮಾಡಿ ನೀರು ಸೇರಿಸಿಕೊಳ್ಳಿ. ಈಗ ಕಾದ ಬಾಣಲೆಗೆ ಎಣ್ಣೆ ಹಾಕಿ ಜೀರಿಗೆ, ಹಸಿಮೆಣಸಿನಕಾಯಿ, ಇಂಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈಗ ಕಡಲೆ ಹಿಟ್ಟಿನ ಮಿಶ್ರಣ ಸೇರಿಸಿ ಈ ಹಂತದಲ್ಲಿ ಗರಂ ಮಸಾಲ, ಉಪ್ಪು, ನೀರು, ಹುರಿದ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಟಾಸ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಕೊತ್ತಂಬರಿ ಸೊಪ್ಪಿನೊಂದಿಗೆ ಅಲಂಕರಿಸಿದರೆ ರುಚಿ ರುಚಿಯಾದ ದಹಿ ಬಿಂಡಿ ಸವಿಯಲು ಸಿದ್ಧ. ಸೊ ರೀಕ್ಯಾಪ್ ಅಂತ ನೋಡಿದಾಯ್ತು, ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಟೇಸ್ಟ್ ಮಾಡೋಣ. ಹಾ, ಬಿಸಿ ಈಗ ಸಕ್ಕದಾರೆ. ಸೊ ಚಪಾತಿ ಜೊತೆ, ದೋಸೆ ಜೊತೆ, ನೀರ್ದೋಸೆ ಜೊತೆ ಸಕ್ಕತ್ತಾಗಿರುತ್ತೆ. ಇದನ್ನ ತಿನ್ನೋದಕ್ಕೆ ಒಂಥರ ವೆರಿ ಯೂನಿಕ್ ಟೇಸ್ಟ್ ಮೊಸರಿನಲ್ಲಿರೋ ಭಿಂಡಿ. ಸೊ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಮೆಗಾ ಸಖತ್ತಾಗಿರೋ ಡಿಶ್ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್. ಸೊ ದಹಿ ಬಿಂಡಿ ಅಂತೂ ಮಾಡೋದನ್ನ ಕಲ್ತ್ಕೊಂಡಿದ್ದಾಯ್ತು. ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಒಂದು ಅದರ್ ಸೈಡ್ ಆಫ್ ದ ಬ್ರೇಕ್ ನಿಮಗೋಸ್ಕರ ಗಲಿ ರುಚಿ ವೇಟಿಂಗ್ ಎಲ್ಲೂ ಹೋಗ್ಬೇಡಿ. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ ಆದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ ಆದ ಕಿಚನ್ ದರ್ಬಾರ್. ಸದ್ಯಕ್ಕೆ ಟೈಮ್ ಆಗಿದೆ ನಮ್ಮ ಗಲಿ ರುಚಿ ಕಡೆ ಹೋಗೋದಿಕ್ಕೆ. ಎಲ್ಲಿದ್ದಾರೆ ಅನಿಲು, ಯಾವ ಒಂದು ಡೆಲಿಕಸಿನ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ ನೋಡೋಣ. ಒವತ್ತು ಗಲಿ ರುಚಿ. ತುಂಗೆಯ ದಡದಲ್ಲಿರುವಂತಹ ಒಂದು ಅದ್ಭುತವಾದ ಮಲೆನಾಡಿನ ರುಚಿಯನ್ನ ನಿಮಗೆ ತೋರಿಸಲಿಕ್ಕೆ ನಾನಿವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ಕಿಚನ್ ದರ್ಬಾರ್ನ ಗಲ್ಲಿ ರುಚಿಗೆ ಸ್ವಾಗತ. ನಾನು ಅನಿಲ್ ಯಾದವ್.
ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗುವಾಗ ಶಿವಮೊಗ್ಗಕ್ಕೂ ಒಂದು 14 ಕಿಲೋಮೀಟರ್ ಮುಂಚೆ ಸಿಗುವಂಥದ್ದು ಸಕ್ಕರೆಬೈಲು. ಈ ಒಂದು ಜಾಗದಲ್ಲಿ ಕಾಡಾನೆಯನ್ನ ಪಳಗಿಸಿ ಬೆಳಗ್ಗೆ 7:30 to 11:00 ಈ ಒಂದು ಅಂದ್ರೆ ತುಂಗೆಯ ದಡದಲ್ಲಿ ಕರ್ಕೊಂಡ್ಬಂದು ಆನೆಗಳನ್ನ ನೀಟಾಗಿ ಸ್ನಾನ ಮಾಡಿಸಿ ತಲೆಗೆ ಎಣ್ಣೆನೆಲ್ಲ ಹಾಕಿ ಸಫಾರಿಯನ್ನ ಮಾಡಿಸಿ ಆನೆಗಳಿಗೆ ಮೇವು ಕೊಡ್ತಾರೆ. ಆ ಒಂದು ವ್ಯೂನ ಅಂದ್ರೆ ಆ ಒಂದು ಜಾಗವನ್ನ ನೋಡಿ ಆನೆಗಳ ಜೊತೆ ಆಟ ಆಡಿ ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಆನೆಗೆ ಸ್ನಾನ ಮಾಡಿಸ್ಬೋದು. ಸೊ ಅಂತಹ ಒಂದು ವಿಷಯಗಳನ್ನ ಈ ಒಂದು ಪರಿಸರದ ಮಧ್ಯೆ ಎಂಜಾಯ್ ಮಾಡಿ ಆ ಸಕ್ಕರೆ ಬೈಲಿನ ಆನೆ ಬಿಡಾರದಿಂದ ಸ್ವಲ್ಪ ಹೊರಗಡೆ ಬಂದ್ರೆ ನಮ್ಗೆ ಸಿಗುವಂಥದ್ದೇ ಈ ಹೋಟೆಲ್ ಪ್ರಕೃತಿ. ತುಂಗೆಯಲ್ಲಿ ಹರಿಯುವಂತಹ ನೀರಿನ ಮಧ್ಯೆ ಸಿಗುವ ಆ ಮೀನನ್ನ ಫ್ರೆಶ್ ಆಗಿ ತಂದು ಇಲ್ಲಿ ಅದ್ಭುತವಾದಂತ ರುಚಿಯನ್ನ ಮಾಡ್ಕೊಡ್ತಾ ಇರ್ತಾರೆ ತುಂಬಾ ಜನ ಹೇಳ್ತಾ ಇದ್ರು. ಇಲ್ಲಿ ಸ್ಪೆಷಲ್ ಇನ್ನೊಂದೇನು ಅಂದ್ರೆ ರೀಸೆಂಟ್ ಆಗಿ ಶಿವಮೊಗ್ಗಕ್ಕೆ ತಮಿಳಿನ ನಟ ವಿಜಯ್ ಸೇತುಪತಿ ಅವರು ಬಂದಿದ್ರು. ಸೊ ಅವರು ಆಗ ಈ ಒಂದು ಜಾಗ ಬಂದು ಅದ್ಭುತವಾದಂತಹ ಮೀನನ್ನ ಸೌದಿದ್ರಂತೆ. ಸೊ ಅವರು ಬಂದು ಸೌದಿದ್ರ ಆದ್ಮೇಲೆ ಇಲ್ಲಿ ಇರುವಂತಹ ಟೇಸ್ಟ್ ಅದ್ಭುತವಾಗಿರುತ್ತೆ. ಸೊ ಅದ್ಭುತ ಹೇಗಿರುತ್ತೆ ಆ ಟೇಸ್ಟ್ ಏನಿರುತ್ತೆ ಅನ್ನೋದನ್ನ ನಾನೀಗ ಚೆಕ್ ಮಾಡಿ ಟೇಸ್ಟ್ ಮಾಡ್ತೀನಿ. ಜೊತೆನಲ್ಲಿ ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕೋದನ್ನ ಮರಿಬೇಡಿ. ಶೆಟ್ಟಿಹಳ್ಳಿ ಫಾರೆಸ್ಟ್ ಮಧ್ಯದಲ್ಲಿ ಇರುವಂತಹ ಸಕ್ಕರೆ ಬೈಲು ಅಂದ್ರೆ ಈ ಆನೆ ಬಿಡಾರಗಳ ಮಧ್ಯೆ ಇರುವಂತಹ ಈ ಒಂದು ಅದ್ಭುತವಾದ ಪ್ರಕೃತಿಯ ಸೌಂದರ್ಯದ ಜೊತೆನಲ್ಲಿ ಆ ಒಂದು ಅದ್ಭುತವಾದ ರುಚಿಯನ್ನ ಸವಿಯ ಒಂದು ಆನಂದನೆ ಬೇರೆ. ಅಂತ ಆನಂದವನ್ನ ಅನುಭವಿಸ್ತಾ ಇರುವಂತಹ ಒಬ್ರು ಕಸ್ಟಮರ್ ಗಳಿದ್ದಾರೆ, ಊಟ ಮಾಡ್ತಿದ್ದಾರೆ, ಸೂಪರ್ ಆಗಿ ಮೀನು ಆಲ್ಮೋಸ್ಟ್ ಅಲ್ಲಿ ಖಾಲಿ ಮಾಡಿದ್ದಾರೆ. ಬನ್ನಿ, ಅವರು ಇಲ್ಲಿಗೆ ಯಾವಾಗಿಂದ ಬರ್ತೀರ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುಧಾಕರ್ ಅಂತ ಹೇಳಿ. ಏನ್ ಮಾಡ್ಕೊಂಡಿದ್ದು? ನಾವು ಬಿಸ್ನೆಸ್. ಎಸ್ ಸರ್. ಸೊ ಹೇಳಿ, ಈ ಸಕ್ಕರೆ ಬೈಲ್ನ ಈ ಪ್ರಕೃತಿ ರೆಸ್ಟೋರೆಂಟ್ಗೆ ನೀವು ಇಷ್ಟು ವರ್ಷದಿಂದ ಬರ್ತೀವಿ ಅಥವಾ ಯಾವಾಗಿಂದ ಬರ್ತೀವಿ? ಇಲ್ಲ, ಈ ಸರೌಂಡ್ ನಾವು ಭದ್ರಾವತಿ ಪ್ರಾಪರ್ ಅಲ್ಲ, ನಾವು ಈ ಬೆಲ್ಟ್ ಅಲ್ಲಿ ಹೋಗಿ ಇಲ್ಲಿ ಎನಿ ಟೈಮ್ ಬಂದು ಹೋಗ್ತಿರ್ತೀವಿ. ಓಕೆ. ಯಾಕಂದ್ರೆ ಒಂದು ಮನೆ ಊಟದ ತರ ಇದೆ ನಮಗೆ ಟೇಸ್ಟ್, ಮನೆ ಊಟದ ತರ ಮತ್ತೆ ಚೆನ್ನಾಗಿರುತ್ತೆ. ಓಕೆ. ಸಫಿಷಿಯಂಟ್ ಎಲ್ಲ ಊಟ, ಮೀನು ಫಿಶ್ ಇಲ್ಲಿ ಫ್ರೆಶ್ ಆಗಿರುತ್ತಲ್ಲ, ಹಂಗಾಗಿ ಇದಕ್ಕೆ ಹೋಟ್ಲಿಗೆ ಎನಿ ಟೈಮ್ ಬಂದು ಹೋಗ್ತಾ ಇರ್ತೀವಿ. ಎನಿ ಟೈಮ್ ಫ್ಯಾಮಿಲಿ ಜೊತೆ ಒಂದೊಂದ್ಸಲ ಬಂದಾಗ ಇಲ್ಲೇ ಬಂದದ್ದು ಮಾಮೂಲಿ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನಿಮಗೆ ಇಲ್ಲಿಗೆ? ಒಂದು 3 years ಇಂದ. ಯಾವ ಊಟ ನಿಮ್ಗೆ ತುಂಬಾ ಇಷ್ಟ ಅಂದ್ರೆ ಮೀನಲ್ಲಿ ಸುಮಾರು ತರ ಮೀನ್ಸ್ಗಳು ಸಿಗುತ್ತೆ ಇಲ್ಲಿ, ಹೊಳೆಯಿಂದನೇ ತೆಗೆದು ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು. ಜಾಸ್ತಿ ನಮ್ಮಲ್ಲಿ ರಘು ಅಲ್ಲ, ರಘುನೇ ಫೇಮಸ್ ಇರೋದು. ರಘು ಕಾಟ್ಲ ಕಬಾಬ್ ಏನೋ ತಗೊಳ್ತೀವಿ, ರಘು ತವ ಫ್ರೈ. ತವ ಫ್ರೈ. ಓಕೆ. ಜೊತೆನಲ್ಲಿ ಆನೆ ಬಿಡಾರ. ಫ್ಯಾಮಿಲಿ ಜೊತೆ ಬಂದಾಗ ಎಂಜಾಯ್ ಮಾಡಿದ್ರಿ? ಇಲ್ಲಿ ಎಂಜಾಯ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಇಲ್ಲೇ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋದು. ಯಾಕಂದ್ರೆ ಇದೊಂಥರ ಫ್ರೀ ಆಗಿ ಗಾಡಿ ಎಲ್ಲ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಮಲ್ನಾಡಲ್ವಾ, ಅರೆ ಮಲ್ನಾಡ ಅಂತ ಹೇಳ್ಬೋದು. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು, ತುಂಬ ಖುಷಿ ಆಯ್ತು. ಊಟ ಮಾಡಿ. ಓಕೆ, ಥ್ಯಾಂಕ್ ಯು. ಆನೆ ಬಿಡಾರಕ್ಕೆ ಬಂದು ಅಲ್ಲಿ ನೀರಲ್ಲಿ ಆಟ ಆಡಿ ಆನೆಗಳಿಗೆ ಸ್ನಾನ ಮಾಡಿಸಿ ಎಲ್ಲದು ಮಾಡ್ತಿರಬೇಕಾದ್ರೆ ನನಗೆ ಆನೆ ಬಿಡಾರದಲ್ಲೇನೆ ಕೂಡ ಗಮ್ ಅಂತ ಈ ಮೀನನ್ನ ಫ್ರೈ ಮಾಡಿದಂತ ಸ್ಮೆಲ್ ಬರ್ತಾ ಇತ್ತು. ಎಲ್ಲಪ್ಪ 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 ಅಂತೇಳಿ ಗಾಡಿ ಎತ್ತ ಹಾಕೊಂಡು ನೋಡ್ಕೊಂಡ್ ಬಂದ್ರೆ ನಾನು ಕರೆಕ್ಟ್ ಆಗಿ ಬಂದಿದ್ದು ಈ ಪ್ರಕೃತಿ ರೆಸ್ಟೋರೆಂಟ್ಗೆ. ಮಾತಾಡ್ತಾ ಗೊತ್ತಾಯ್ತು, ರೀಸೆಂಟ್ ಆಗಿ ವಿಜಯ್ ಸೇತುಪತಿನೂ ಇಲ್ಲಿ ಬಂದು ಈ ಫ್ರೆಶ್ ಮೀನ್ ಟೇಸ್ಟ್ ಮಾಡಿದಾರಂತೆ. ಸೊ ಆ ಟೇಸ್ಟ್ ನ ಮಾಡಿದಂತಹ ಕಲೆಗಾರ ಈ ಒಂದು ಹೋಟೆಲ್ ನ ಮಾಲೀಕರು ನಮ್ ಜೊತೆ ಇದ್ರೆ. ಬರೀ ಮಾತಾಡ್ತಾರ ಸರ್? ನಮಸ್ತೆ. ನಮಸ್ತೆ ಸರ್. ಹೇಗಿದ್ರ ಸರ್? ಚೆನ್ನಾಗಿದೆ ಸರ್. ಏನ್ ಸರ್ ನಿಮ್ ಮೀನಿನ ಸ್ಮೆಲ್ ಅಲ್ಲಿವರೆಗೂ ಬರುತ್ತೆ, ಬೆಂಗಳೂರಿಂದ ನನ್ನ ಇಲ್ಲಿಗೆ ಎಳ್ಕೊಂಡ್ ಬಂದಿದ್ದೆ. ಏನ್ ಹಿಂಗ್ ಮಾಡ್ಬಿಟ್ರೆ ನೀವು? ಏನ್ ಮಾಡ್ತೇವೆ ಸರ್, ಎಲ್ಲ ಹಳ್ಳಿ ಸಿಸ್ಟಮ್, ನಾಟಿ ಸಿಸ್ಟಮ್ ಆಗಿ ಮಾಡ್ಕೊಡ್ತೀನಿ, ಯಾವ್ದೇ ಇದಿಲ್ಲ. ಓಕೆ. ಹಂಗಾಗಿ ಒಳ್ಳೆ ನ್ಯಾಚುರಲ್ ಆಗಿ ಮಾಡ್ತೀವಿ, ಎಲ್ಲ ನ್ಯಾಚುರಲ್. ಗ್ಯಾಸ್ ಗೀಸ್ ಏನು ಇಲ್ಲ, ಸೌದೆ. ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್? 9th ಆಗಿದೆ ಸರ್. ಒಂದು ಜಾಗ, ಪ್ರವಾಸಿಗರು ಬರುವಂತಹ ಜಾಗ, ತಿನ್ನೋರು ಬರ್ತಾರೆ, ತಿಂದ ಇರೋರು ಬರ್ತಾರೆ, ಒಂದೊಂದು ಸಲ ಬರುವಂತ ಪ್ರತಿಯೊಬ್ರು ಕೂಡ ಇಲ್ಲಿ ತಿಂತಾರೆ ಅನ್ನೋದು ಹೇಳಕ್ಕಾಗಲ್ಲ. ಸೊ ಅಂತ ಸಮಯದಲ್ಲಿ ಇಂಥ ಒಂದು ಹೋಟೆಲ್ನ 9 ವರ್ಷದಿಂದ ಸತತವಾಗಿ ಸಕ್ಸಸ್ ಆಗಿ ಬರುವಂತ ಒಂದು ಸಲ ತಿಂದವರು ಪದೇ ಪದೇ ಬರುವ ರೀತಿಯಲ್ಲಿ ರುಚಿ ಕೊಟ್ಟು ನೀವು ನಡ್ಕೊಂಡು ಹೋಗ್ತಿದ್ರ. ಸೊ ಶುರು ಮಾಡಿದಾಗ ಇದ್ದಂತ ಭಯ ಈಗ ಹೇಗಿದೆ? ಈಗ ಶುರು ಮಾಡೋ ಟೈಮಿಗೆ ನಮಗೆ ಇಲ್ಲಿ ಹೆಂಗೆ ಏನು ಅಂತೇಳಿ ಭಯ ಇತ್ತು, ಆದ್ರೆ ಅದಾಗಿದ್ಮೇಲೆ 1 ವರ್ಷದ್ಮೇಲೆ ನನಗೆ ಆ ಭಯನೇ ಹೋಯ್ತು. ಈಗ ಇಲ್ಲಿ ಮಾಡಿದ್ಮೇಲೆ ನಾನು ಕೊಟ್ಟು ಫಸ್ಟ್ ಇಂದ ಒಳ್ಳೆ ಟೇಸ್ಟ್, ಒಳ್ಳೆ ಕ್ವಾಲಿಟಿ ತಗೊಂಡ್ಬಂದಿ ಮೀನು, ಅವತ್ತಿಂದ ಅವತ್ತೇ ಫ್ರೆಶ್ ಮೀನ್ ಕೊಟ್ಟು ಕಸ್ಟಮರ್ಗಳನ್ನ ಅದನ್ನು ತಿಂದು ಅವರಿಂದ ಎಲ್ಲರಿಗೂ ಬಾಯಿ ಬಾಯಿಗೆ ಎಲ್ಲರಿಗೆ ಇಂಥ ಜಾಗದಲ್ಲಿ ಇಂಥ ಹೋಟ್ಲಲ್ಲಿ ಒಳ್ಳೆ ಊಟ ಸಿಗ್ತಿದೆ ಅಂತೇಳಿ ಅದು ಒಬ್ಬರಿಂದ ಪ್ರಚಾರ ಆಗಿ ಆಮೇಲೆ ಅಲ್ಲಿಂದ ಇಲ್ಲಿ ತನಕ ನನಗೆ ಯಾವುದು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ಬಹಳ ಚೆನ್ನಾಗಿದೆ. ಫಿಶ್ ಬಗ್ಗೆ ಮಾತಾಡೋದ್ರೆ ಯಾವ ಫಿಶ್ ನಿಮ್ಮಲ್ಲಿ ಸಿಗುತ್ತೆ, ಯಾವ ರೀತಿಯ ಒಂದು ಅಡುಗೆ ಮಾಡ್ತೀರಾ ಸರ್? ನಮ್ಮಲ್ಲಿ ಕಾಟ್ಲಾ, ಗ್ಲಾಸ್ ಕರ್ಪು, ಮಿರ್ಗಲ್ಲು, ಆಮೇಲೆ ಸುರುಗಿ, ಗೊಜಳೆ,
ಒಟ್ಟು ಒಂದು ಆರೇಳು ಜಾತಿ ಮೀನ್ ಸಿಗುತ್ತೆ. ಅದರಲ್ಲಿ ಈಗ ಯಾರಿಗೆ ಕಾಟ್ಲಾ ರಘು ಗೌರಿ ಎಲ್ಲ ಸಿಗುತ್ತೆ, ಅದನ್ನ ತಗೊಂಡು ಬಂದು ನಾವು ನಾಟಿ ಸಿಸ್ಟಮ್ ಅಲ್ಲಿ ಮನೆಯಲ್ಲೆಲ್ಲ ಮಸಾಲೆ ತೆಗ್ದು ಮಲೆನಾಡಿಂದ ಅಡುಹುಳಿ ಅಂತ ಬರುತ್ತೆ ಆ ಹುಳಿಯನ್ನ ಹಾಕಿ ಮಸಾಲೆಗೆ ಅದನ್ನ ಕಲಸಿ ಒಂದು ಗಂಟೆ ಬಿಟ್ಟು ಮತ್ತೆ ತೆಗ್ದು ಈ ತರ ತವದಲ್ಲಿ ಹಾಕಿ ಇದನ್ನ ತವದಲ್ಲಿ ಹಾಕಿ ಜನಗಳಿಗೆ ಕೊಡ್ತೀವಿ. ಸೌದೆ ಒಲೆಯಲ್ಲಿ ಮಾಡೋದು, ಹಂಗಾಗಿ ಆ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಸೌದೆ ಒಲೆಯ ರುಚಿನೇ ಬೇರೆ ಬೇರೆ ಇರುತ್ತೆ. ಮಲೆನಾಡಲ್ಲಿ ಆಲ್ಮೋಸ್ಟ್ 90% ಆಫ್ ಟೇಸ್ಟ್ಗಳು ನಮಗೆ ಸೌದೆಯಲ್ಲೇ ಸಿಗುತ್ತೆ, ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಸೌದೆನೆ ಬಳಸಿಕೊಳ್ಳುತ್ತದೆ. ಒಳ್ಳೆ ರುಚಿ ಮಾಡ್ತಾ ಇದ್ರ ಸ್ಮೆಲ್ ನನಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದೆ. ನಾನು ಪಕ್ಕದ ಟೇಬಲ್ ಮೇಲೆ ಕುತ್ಕೊಂತೀನಿ, ನಿಮ್ಮ ಕಲ್ಸಿಕೊಂಡ ಐಟಮ್ ನ ರೆಡಿ ಮಾಡ್ಬಿಟ್ರೆ ಫುಲ್ ಬೆಡಿ ಮಾಡ್ಬಿಟ್ಟು. ಸರಿ ಸರ್, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ತುಂಗಭದ್ರಾ ಹೊಳೆಯಲ್ಲಿ ಈ ರಘು ಮೀನು ಅದು ಎಷ್ಟು ಸಣ್ಣ ಸಣ್ಣ ಮೀನು ತಿಂದಿತ್ತೋ ಗೊತ್ತಿಲ್ಲ. ಇವತ್ತು ಇದನ್ನ ತಿನ್ನೋ ಭಾಗ್ಯ ನನಗಿದೆ. ಜೀವನನೇ ಹಂಗೆ, ಒಬ್ರನ್ನ ತಿಂದು ಒಬ್ರು ಬದುಕೋದು ಅದು ನಡೀತಾ ಇರತ್ತೆ. ಸೊ ಆ ವಿಚಾರದಲ್ಲಿ ಎಸ್, ಫಿಶ್ ತಿನ್ನೋ ಭಾಗ್ಯ ನನಗಿದೆ. ಒಂದು ಇಡೀ ತಲೆ ದೊಡ್ಡದಾಗಿದೆ, ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ಕೆ ಜಿ ಇರುವಂತಹ ಒಂದು ಮೀನ್. ಇದು ರಘು ಮೀನ್, ಇದು ಕಾಟ್ಲಾ ಮೀನು. ಇದನ್ನ ಬ್ಯೂಟಿಫುಲ್ ಆಗಿ ಈ ಮಲೆನಾಡಿನ ಏನು ನಾಟಿ ಮಸಾಲೆನ ಹಾಕಿ ಮಾಡಿರುವಂಥ ಒಂದು ಕಾಟ್ಲಾ, ತವಾ ಫ್ರೈ ಮಾಡಿರುವಂಥದ್ದು, ಅಕ್ಕಿ ರೊಟ್ಟಿ ಕೊಟ್ಟಿದ್ದಾರೆ, ಜೊತೆಗೆ ರೈಸ್ ಗ್ರೇವಿ. ಲಿಮಿಟೆಡ್ ಆಗಿ ಸಿಗುವಂತಹ ಒಂದಿಷ್ಟು ಐಟಮ್ ಇಲ್ಲಿ. ಇಲ್ಲಿ ನಾಟಿ ಸ್ಟೈಲ್, ಇಲ್ಲಿ ಆ ಸ್ಪೆಷಲ್ ಇನ್ನೊಂದೇನು ಅಂದ್ರೆ ಗುಡ್ಡದ ಬುಡದಲ್ಲಿರುವಂತಹ ಈ ಒಂದು ಏನು ಮರದ ಹಟ್ ಅಂತ ನಾವೇನು ಹೇಳ್ತೀವಿ, ಅಥವಾ ಮರದ ಗುಡಿಸಲು ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಅಡಕೆ ಕಂಬಗಳನ್ನ ಬಳಸಿ ಮಾಡಿರುವಂಥದ್ದು. ಕೂಲ್ ಆಗಿದೆ, ಪಕ್ಕದಲ್ಲಿ ನದಿ ಹರಿತಾ ಇದೆ, ತುಂಗಭದ್ರಾ ನದಿ ಹರಿತಾ ಇದೆ. ಒಂದು ಆ ದಡದಲ್ಲಿ ಆನೆ ಬಿಡಾರ ಇದೆ, ಕಾಡು ಆನೆಗಳನ್ನು ಅದನ್ನ ಪಳಗಿಸಿ ಅದನ್ನ ಪ್ರತಿನಿತ್ಯ ಮೇವು ಪ್ರತಿಯೊಂದನ್ನು ಮಾಡಿಸಿ ಸ್ನಾನ ಮಾಡಿಸಿ ಮಾಡಿಸುವಂಥ ಒಂದು ಜಾಗ. ಅದು ಸಫಾರಿ ಕೂಡ ಆಯ್ತು. ಆಲ್ಮೋಸ್ಟ್ ಅಲ್ಲಿ 7 ಗಂಟೆಯಿಂದ 11:30 ನಿಮಗೆ ಆ ಜಾಗದಲ್ಲಿ ಆನೆಗಳು ಸಿಗುತ್ತೆ. ಅಲ್ಲಿಂದ ಕರ್ಕೊಂಬಂದು ಕಾಡಲ್ಲಿ ಬಿಡ್ತಾರೆ. ಇದು ಶೆಟ್ಟಿಹಳ್ಳಿಯ ಫಾರೆಸ್ಟ್. ಸೊ ಇಲ್ಲಿ ಆಲ್ಮೋಸ್ಟ್ ಕಾಡು ಪ್ರಾಣಿಗಳಿದೆ, ಬಟ್ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಏನಕ್ಕೆ ಒಂದು ಮೆಷಿನ್ ಹಾಕಿರೋದ್ರಿಂದ ಕಾಡು ಪ್ರಾಣಿಗಳನ್ನ ಒಳಗೆ ಅಲ್ಲಿ ಬಿಡ್ತಾರೆ. ಸೊ ಆನೆ ಸಫಾರಿನ ನೋಡಬೇಕು, ಮಕ್ಕಳಿಗೆ ಆನೆ ತೋರಿಸ್ಬೇಕಂದ್ರೆ ಇಲ್ಲಿ ಬನ್ನಿ. ಜೊತೆನಲ್ಲಿ ಒಳ್ಳೆ ಊಟ ಸಿಗುತ್ತೆ, ಅದರಲ್ಲೂ ಈ ಫಿಶ್, ನಾಟಿ ಫಿಶ್ನ ತಿನ್ಬೇಕು ಅನ್ಕೊಂಡಿರೋರು ಮಾತ್ರ ಬರಬೇಕು. ನೋಡಿ ಇಂಥ ದೊಡ್ಡ ತಲೆ ನೋಡಿ, ಇದ್ರ ಭಾಗ್ಯ ಇದು ಎಷ್ಟು ಸಾವಿರ ಚಿಕ್ಕ ಚಿಕ್ಕ ಮೀನು ತಿಂದಿತ್ತ ಗೊತ್ತಿಲ್ಲ, ಇದನ್ನ ತಿನ್ನೋ ಭಾಗ್ಯ ನನಗೆ ದೊಡ್ಡ ತಲೆ. ಸ್ಟೈಲ್ ಒಂದು ನಾಟಿ ಸ್ಟೈಲ್ ಸಾಂಬಾರು ಒಂಥರ ಸಕ್ಕತ್ತಾಗಿರುತ್ತೆ. ಈ ಹುಣಸೆಹಣ್ಣು ನಿಂಬೆಹಣ್ಣ ಹದವಾಗಿ ಹಿಂಡ್ತಾರೆ, ಆಮೇಲೆ ಇಲ್ಲಿದೆ ಒಂದು ಒಂದು ಮಸಾಲ ಬರುತ್ತೆ ಅದನ್ನ ಹಾಕಿ ಮಾಡಿರುವಂಥದ್ದು ಅಲ್ಟಿಮೇಟ್. ಸೊ ಎಸ್, ಫಸ್ಟ್ ಹೇಳಿದ್ರೆ ಸ್ಟಾರ್ಟರ್ಸ್ ಇಂದ ಹೋಗ್ತಿಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸ್ಟಾರ್ಟ್ಸ್ ಇಂದ ಹೋಗ್ತೀನಿ. ಕಾಟ್ಲಾ, ಸೊ ಫ್ರೆಶ್ ಆಗಿ ಡ್ಯಾಮ್ ಅಲ್ಲಿ ಹಿಡಿಯುವಂತಹ ಮೀನಿಂದ ತಯಾರಿಸಿದಂತ ಒಂದು ತವಾ ಫ್ರೈ, ಬಿಸಿ ಬಿಸಿ ಆಗಿರುವಂಥದ್ದು. ನೀವು ಈ ಒಂದು ಹೋಟೆಲ್ಗೆ ಬಂದಾಗ ನೀವು ಸಿಗುವಂತಹ ಪ್ರತಿಯೊಂದು ಐಟಮು ಬಿಸಿ ಬಿಸಿ ಆಗಿರುತ್ತೆ. ಏನಕ್ಕೆ ಅಂದ್ರೆ ಈ ಒಂದು ಹೋಟೆಲ್ನಲ್ಲಿ ನಿಮಗೆ ರುಚಿ ಹೆಚ್ಚಿಸೋದಕ್ಕೆ ಕಾರಣ ಎಸ್, ಅವ್ರು ಬಳಸುವಂತಹ ಸೌದೆ ಒಲೆ. ಏನಕ್ಕೆ ಅಂದ್ರೆ ಸೌದೆ ಒಂದು ಈ ನಾಟಿ ಸ್ಟೈಲ್ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ಪೂರಕವಾಗಿರುವಂತಹ ಒಂದು ವಸ್ತು. ಸೊ ಸೌದೆಯಲ್ಲಿ ಮಾಡಿದಾಗ ಸಿಗುವಂತಹ ರುಚಿ ಇದೆಯಲ್ಲ, ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ನಂಗೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಟೇಸ್ಟ್ ಮಾಡೇ ಬಿಡ್ತೀನಿ ಇವಾಗ. ಅಲ್ಟಿಮೇಟ್ ಖಾರ, ರುಚಿಕರವಾದಂತಹ ಮೀನು, ಸಿ ಮೀನು. ಆಕ್ಚುಲ್ ಆಗಿ ಹೊಳೆ ಮೀನು ಏನಿದೆಯಲ್ಲ ಸಿ ಆಗಿ ಬರುತ್ತೆ, ನೀವು ಒಂದು ಸಿ ಫೀಲ್ ಜೊತೆ ಬಸಿದಂತ ಮಸಾಲ, ಆ ಉಪ್ಪು ಖಾರ, ಮತ್ತೆ ಅವ್ರು ಯಾವ್ದೋ ಒಂದು ಮಸಾಲೆ ಹೇಳಿದ್ರೆ ಆ ಮಸಾಲೆ ಬಿದ್ದಾಗ ಹದವಾಗಿ ಮಸಾಲೆ ರೆಡಿ ಆಗುತ್ತೆ. ಆ ಹದದಲ್ಲಿ ಒಂದು ಅರ್ಧ ಮುಖ ಕಟ್ಟೆ ನೆನೆಸಿ ಅದನ್ನ ಬಿಸಿ ಬಿಸಿಯಾಗಿ ತವದಲ್ಲಿ ಫ್ರೈ ಮಾಡ್ತಾ ಇದ್ರೆ ಆ ಸ್ಮೆಲ್ ಸೀರಿಯಸ್ ಆಗಿ ಸಕ್ಕರೆ ಬೈಲಿಗೆ ಬಂದ್ರೆ ನಿಮಗೆ ಸ್ಮೆಲ್ ಅಟೆಂಪ್ಟ್ ಮಾಡುತ್ತೆ. ಸಕ್ಕರೆ ಬೈಲಿ ಇರೋದು ಶಿವಮೊಗ್ಗದಿಂದ 14 ಕಿಲೋಮೀಟರ್, ನಿಮಗೆ ತೀರ್ಥಹಳ್ಳಿ ಸೈಡಲ್ಲಿ ಸಿಗುವಂಥದ್ದು. ಸೊ ಬನ್ನಿ, ಮಕ್ಕಳಿಗೆ ಎಂಜಾಯ್ಮೆಂಟು ಸಿಗುತ್ತೆ, ಒಂದು ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ, ಒಂದು ಒಳ್ಳೆ ಪರಿಸರನ ನೋಡಿದಾಗ ಆಗುತ್ತೆ, ಜೊತೆಲ್ಲೇ ಹೊಟ್ಟೆಗೆ ಒಂದು ನಾಟಿ ಸ್ಟೈಲ್ ಮಲೆನಾಡಿನ ಒಂದು ಊಟ ಮಾಡ್ದಂಗಾಗತ್ತೆ. ಮೀನು ಮಾತ್ರ ಅದ್ಭುತ. ಸೊ ಇಲ್ಲಿ ನಿಮಗೆ ಯೂಶುವಲ್ ಆಗಿ ಒಂದೊಂದು ಹೋಟೆಲ್ಗೆ ಹೋದಾಗ ಒಂದು 110-120 ಆ ಲಿಸ್ಟ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ನಿಮಗೆ ಸಿಗೋದೆ ಲಿಮಿಟೆಡ್. ಒಂದು ತಲೆ ಸಾರು, ಜೊತೆಯಲ್ಲಿ ಒಂದು ಫ್ರೈ, ಒಂದು ಅಕ್ಕಿ ರೊಟ್ಟಿ, ಜೊತೆಯಲ್ಲಿ ರೈಸ್, ಇಷ್ಟೇ ಸಾಕು. ಒಂದೊಳ್ಳೆ ರುಚಿ, 15 ಐಟಮ್ನ ಇಟ್ಕೊಂಡು ಯಾವ್ದಾದ್ರು ತಿನ್ನೋದು, ಒಂದೇ ಐಟಮ್ನ ಹೊಟ್ಟೆ ತುಂಬ ತಿಂದ್ರೆ ಅದ್ರಲ್ಲಿ ಸಿಗೋ ಮಜಾ ಇದೆಯಲ್ಲ, ಜಾಸ್ತಿ ಹೊತ್ತು ತಲೆನ ಕಾಯಿಸ್ಬಾರ್ದು. ಇಡೀ ತಲೆ ಸಾರಲ್ಲಿ ಮಾತ್ರ ಸಕ್ಕದಾಗಿ ಬಂದಿದ್ದಾರೆ. ಸಾರು ಮಾತ್ರ ನಿಮಗೆ ಅಲ್ಟಿಮೇಟ್ ಆಗಿದೆ. ಸಾರಿನ ರುಚಿ ಹೇಳಬೇಕು ಅಂದ್ರೆ ನಿಮಗೆ ಹುಳಿ, ಉಪ್ಪು, ಖಾರ ಹದವಾಗಿ ಬೀಳೋದ್ರ ಜೊತೆನಲ್ಲಿ
ಮಲೆನಾಡಿನಲ್ಲೇ ಸಿಗುವಂತಹ ಆ ಒಂದು ಬೇರೆಯದ್ದೇ ಏನೊಂದು ಐಟಮ್ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾತ್ರ ಸಿಗೋದು ಸರ್ ಅಂತ ಒಂದು ಐಟಮ್ ನ ಮಲೆನಾಡಿನ ಅದೇ ತೀರ್ಥಹಳ್ಳಿಯಿಂದ ತರಿಸೋ ಅಂದ್ರೆ ಮಲೆನಾಡಿನಲ್ಲಿ ಸಿಗುವಂತಹ ಒಂದು ಮಸಾಲೆನ ಹಾಕ್ತೀವಿ ಅಂದ್ರು ಸೀರಿಯಸ್ ಆಗಿ ಆ ಮಸಾಲೆ ಹಾಕಿದ್ದಕ್ಕೂ ಅಥವಾ ಮೀನ್ ಬಲ್ತಿರೋದಕ್ಕೂ ಸಕ್ಕಾಗಿದೆ. ಇಲ್ಲಿಗೆ ಬಂದ್ರೆ ಒಂದು ಇಡೀ ಮೀನ್ನ ಕಣ್ಣು ಮುಚ್ಕೊಂಡು ತಿನ್ಬೋದು. ಎಲ್ಲ ಐಟಮ್ ಎಲ್ಲ ಕಡೆ ಸಿಗುತ್ತೆ, ಆದ್ರೆ ಸಿಗುವಂತ ಐಟಮ್ ನ ಹುಡ್ಕೊಂಡು ಅಲ್ಲಿ ಹೋದಾಗೆ ಆ ರುಚಿನ ಆ ಒಂದು ಜಾಗದಲ್ಲಿ ಸವಿಯೋದಕ್ಕೆ ಸಾಧ್ಯ. ಇದ್ರ ಜೊತೆ ನನಗೆ ಜಾಸ್ತಿ ಮಾತಾಡಕ್ಕಾಗಲ್ಲ, ಮೀನ್ ಮಾತ್ರ ಸಕ್ಕತ್ತಾಗಿದೆ, ಬಿಸಿಯಾಗಿದೆ, ಒಳ್ಳೆ ಮಜಾ ಕೊಡ್ತಾ ಇದೆ, ಒಳ್ಳೆ ಕ್ಲೈಮೇಟ್ಗೆ ಈ ಒಂದು ಮೀನ್ಗೆ ಒಳ್ಳೆ ರುಚಿ. ಸೊ ಹಾಗಾಗಿ ಇದನ್ನ ತಿಂದು ಖಾಲಿ ಮಾಡ್ಬೇಕು. ಜಾಸ್ತಿ ಮಾತಾಡಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ರಿ. ನಾಳೆ ಮತ್ತೊಂದು ರುಚಿಯನ್ನ ಇಂತಹದ್ದೇ ಒಂದು ಅದ್ಭುತವಾದಂತಹ ನಾಟಿ ರುಚಿಯನ್ನು ನೋಡ್ಕೊಂಡು ನಿಮಗೆ ತೋರಿಸ್ತೀನಿ. ಎಲ್ಲರಿಗೂ ತಪ್ಪದೆ ನೋಡ್ತಾರೆ ನಿಮ್ಮ ಸ್ಟಾರ್ ಸುವರ್ಣ. ನಿಮ್ಮ ಸುತ್ತಮುತ್ತಲೂ ಇಂಥ ರುಚಿ ಇತ್ತು ಅಂದ್ರೆ ಸಿಂಪಲ್, ಅದಕ್ಕೆ ನಮ್ಮ ಜಿಮೇಲ್ ಐಡಿ ಒಂದಿದೆ, kitchendarbar@gmail.com. ಅದಕ್ಕೆ ಮೇಲ್ ಮಾಡಿದ್ರೆ ಬರ್ತೀನಿ, ತಿಂತೀನಿ, ಎಂಜಾಯ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು. ಸೊ 1 hour ಹೇಗೋಯ್ತು ಅಂತ ಗೊತ್ತಾಗ್ಲಿಲ್ಲ, ನಮ್ಮ ಮನೆ ಹೊರಡೋ ಅಂತ ಟೈಮ್ ಬಂತು. ಬಟ್ ಯಸ್, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಾದ್ರೆ kitchendarbar@gmail.com, kitchendarbar@gmail.com ಇಮೇಲ್ ಮಾಡಿ. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಈಸ್ ಅ ಮಸ್ಟ್, ಜೊತೆಗೆ ನಿಮ್ಮ ಅಡ್ರೆಸ್, ನಿಮ್ಮ ಒಂದು ಭಾವಚಿತ್ರ, ಜೊತೆಗೆ ಇಲ್ಲಿ ಮಾಡುವಂತ ಅಡುಗೆ ವೆಜಿಟೇರಿಯನ್ ಡಿಶಸ್ ಓನ್ಲಿ. ಸೊ ಇದನ್ನ ಬರೆದು ಕಳಿಸಿ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬರ್ ಮಾಡ್ಕೋತೀವಿ. ವಿತ್ ದಿಸ್ ಒನ್ ನಾನು ಹೊರಡ್ತೀನಿ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ದಿಸ್ ಇಸ್ ಯಾವ ಸುಜಾತಾ ಸೈನಿಂಗ್ ಔಟ್. ವೆರಿ ಗುಡ್ ಆಫ್ಟರ್ನೂನ್, ಟೇಕ್ ಕೇರ್, ಬಾಯ್.